ಯಾವುದು ಬಜೆಟ್ ಅಲ್ಲಿ ಬೇಕು ನಿಮಗೆ 50 60 70 1 ಲಕ್ಷನಾ 1.5 ನಾ ಯಾವುದು ಬಜೆಟ್ ಅಲ್ಲಿ ಗಾಡಿ ಬೇಕು ಸರ್ ಬನ್ನಿ ಸರ್ ಈ ಬಾರಿ ನಮ್ಮತ್ರ ಲೋನ್ ಗಳು ನಿಮಗೆ ಕರ್ನಾಟಕ ಬಿಡಿ ಸರ್ ಕರ್ನಾಟಕ ಹಿಂಗೆ ಚುಟ್ಕಿದಲ್ಲಿ ಮಾಡ್ಕೊಡ್ತೀನಿ ಪೂರ್ತಿ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಚಾಲೆಂಜ್ ಮಾಡ್ತೀನಿ ಯಾರು ಮಾಡ್ಕೊಳ್ಳಿ ಸರ್ ದೀಪಾವಳಿ ಹಬ್ಬಕ್ಕೆ ಸರ್ ಹ್ಯಾಶ್ಟ್ಯಾಗ್ ಕಾರ್ಸ್ ಹಬ್ಬ ಸರ್ ಹಿಂಗೆ ಸರ್ ಸರ್ ಹೆಂಗೆ ಅಂದ್ರೆ ನೋಡಿ ಸರ್ ಪ್ರೈಸ್ ಒಂದು ಬ್ರಿಯೋಂಟಾ ಬ್ರಿಯೋ ಬರಿ 3 ಲಕ್ಷ ಪೋಲೋ ಸರ್ ಸರ್ ಪೋಲೋ 3 ಲಕ್ಷ 10000 ಕೊಟ್ಟಿ ಸರ್ ತಗೊಳ್ಳೋಗಿ ಸರ್ 3 ಲಕ್ಷ 10000 ಸರ್ ಕ್ವಿಡ್ सर क्विड 2017 मॉडल RXT वेरिएंट बेरे 8 लाख 60 ಸಾವಿರ ಕ್ಕೆ सर पोलो बेड़ा सेडान ಬೇಕು ಅಂದ್ರೆ सेडान ಬೇಕು ಬನ್ನಿ सर ವೋಲ್ಸ್ವಾಗನ್ ವೆಂಟೊ ಕೊಡ್ತೀನಿ 2013 ಮಾಡೆಲ್ 8 ಲಕ್ಷ 3 ಲಕ್ಷ ಸಾರಿ ಹೇಳಿ सर कंफ्यूज ಆಗಿದೀರಾ सर 3 ಲಕ್ಷ 40 ಸಾವಿರ ಕೊಡ್ತೀನಿ सर 3 ಲಕ್ಷ 40000 ಹೌದು 3 ಲಕ್ಷ 40000 ಗೆ ಕೊಡ್ತೀನಿ ಶಿಫ್ಟ್ सर ಶಿಫ್ಟ್ 3 ಲಕ್ಷ 70 ಸಾವಿರ ಕೊಡ್ತೀನಿ सर 3 ಲಕ್ಷ 70000 ಗೆ ಹೇಳಿ सर सर ನೋಡಬಹುದು ಮಾರುತಿ ಎ ಸ್ಟಾರ್ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ 1 ಲಕ್ಷ 80000 ಕೊಟ್ಟಿ ಗಾಡಿ ತಗೊಳ್ಳಬೇಕು 1 ಲಕ್ಷದ 80000 ಗೆ ಸರ್ ಹೋಂಡಾ ಸಿಟಿ ಸರ್ ಸಿಂಗಲ್ ಓನರ್ ಗಾಡಿ ಬೇರೆ 2,95,000 ಕೊಡ್ತೀನಿ ಸರ್ ರಿಡ್ಜ್ ಸರ್ ಸರ್ ರಿಡ್ಜ್ ಅರೆ 2,80,000 ಗೆ ಸರ್ 2,15,000 ಗಾಡಿ ಕೊಡ್ತೀನಿ ಸರ್ 2,15,000 ಕ್ಕೆ ಎಷ್ಟೇ ಮಾಡೆಲ್ ಫಿಗೋ ಸರ್ 2013 ಮಾಡೆಲ್ ಫೋರ್ಡ್ ಫಿಗೋ ಕೊಡ್ತಾ ಇದೀನಿ 8,25,000 ಗಾಡಿ ಕೊಟ್ಟಿ ತಗೊಳ್ಳೋಗ್ಲಿ ಸರ್ ಎಷ್ಟು 8,25,000 ಫೈನಲ್ ಡೆಡ್ ಲೈನ್ ಪ್ರೈಸ್ ಸರ್ 10,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಇನ್ನೊಂದು ಸಕ್ಕತ್ ಆಗಿರೋ ವಿಡಿಯೋ ಜೊತೆ ದೀಪಾವಳಿ ಸ್ಪೆಷಲ್ ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ಸಾಗರ್ ಕಾರ್ಸ್ ಗೆ ಬಂದಿದ್ದೀನಿ ಆಲ್ರೆಡಿ ನೀವೆಲ್ಲ ಗೆಸ್ಟ್ ಮಾಡಿರ್ತೀರಾ ಸಾಗರ್ ಕಾರ್ಸ್ ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ನಮ್ಮ ಜೈನಗರ 4th ಟಿ ಬ್ಲಾಕ್ ಬೈಸಂದ್ರ LIC ಕಾಲೋನಿಯಲ್ಲೇ ನಿಮಗೆ ಈ ಶೋರೂಮ್ ಸಿಗುತ್ತೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತೀನಿ ಮತ್ತೆ ಇವತ್ತು ಸಾಗರ್ ಕಾರ್ಸ್ ಇಂದ ಆಕಿಬ್ ಸರ್ ಇದ್ದಾರೆ ಬನ್ನಿ ಅವರನ್ನ ಚಾನೆಲ್ ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಅಂಡ್ ಯಾವ ರೀತಿ ಆಫರ್ ಕೊಡ್ತಾ ಇದ್ದಾರೆ ಯಾವ ರೀತಿ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ ಅಂಡ್ ಬಜೆಟ್ ವೈಸ್ ಹೆಂಗಿದೆ ಇವತ್ತು ಎಲ್ಲಾನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಮಂತ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಾ ಹೆಂಗಿದೆ ಸರ್ ಬಜೆಟ್ ಅಲ್ಲ ಇವತ್ತು ಸಾಗರ್ ಸರ್ ಈ ಬಾರಿ ಬಜೆಟ್ ಅಲ್ಲಿ ಸೂಪರ್ ಧಮಾಕ ದೀಪಾವಳಿ ಹೆಂಗೆ ಟೈಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆ ತರ ಬ್ಲಾಸ್ಟ್ ಆಗಿದ್ದ ಧಮಾಕ ಆಫರ್ ಕೊಡ್ತೀನಿ ಸರ್ ಹೌದಾ ಖಂಡಿತನಾ 200% ಆಫರ್ ಏನೇನ್ ಕೊಡ್ತಿದೀರಾ ಸರ್ ಸರ್ ಆಫರ್ ನೋಡಿ ನಮ್ಮತ್ರ ಇವತ್ತು ಈ ಬಾರಿದಲ್ಲಿ ವಿಡಿಯೋದಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಒಂದು ಹ್ಯಾಶ್ಬ್ಯಾಕ್ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ಸ್ಮಾಲ್ ಕಾರ್ ಸ್ಮಾಲ್ ಬಜೆಟ್ ಅಲ್ಲಿ ಸ್ಮಾಲ್ ಕಾರ್ಸ್ ನು ಕೂಡ ಇದೆ ಸೆಡಾನ್ ಕಾರ್ಸ್ ನು ಇದೆ ಕಾಂಪ್ಯಾಕ್ಟ್ ಎಸ್ಯುವಿ ನು ಕೂಡ ಇದೆ ಲಕ್ಸುರಿ ಗಾಡಿ ಕೂಡ ನಮ್ಮತ್ರ ಇದೆ ಯಾವುದು ಗಾಡಿ ಹೇಳ್ತೀರಾ ಆ ಗಾಡಿ ನನ್ನತ್ರ ಸಿಗ್ಬಿಡುತ್ತೆ ಒಂದು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಅಂಡ್ ಹೈಲೈಟ್ಸ್ ನೀವು ನೋಡೇ ಇರ್ತೀರಾ ಒಂದು ಕ್ರೆಟಾ ಪ್ರೈಸ್ ನಲ್ಲಿ ರೇಂಜ್ ರೋವರ್ ಲ್ಯಾಂಡ್ ರೋವರ್ ಎಲ್ಲ ಸಿಗ್ತಾ ಇದೆ ಅದೇ ರೀತಿ ಇವತ್ತು ಸ್ಯಾಂಟ್ರೋಗಳು ಇಂತ ಕಾರ್ಗಳೆಲ್ಲ ಇನ್ನ ಕಡಿಮೆಗೆ ಸಿಗುತ್ತೆ ಅಂತಾನೂ ಹೇಳಬಹುದು 100% ಸರ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮತ್ರ ಸಿಗ್ತಾ ಇರೋದು ಗಾಡಿಗಳು ಅಂದ್ರೆ 2,15,000 ಅಂತ ಸ್ಟಾರ್ಟಿಂಗ್ ಪ್ರೈಸ್ ಸಿಗ್ತಾ ಇದೆ ಅದು ಸಿಗುತ್ತೆ ಹೌದು ಅದು ಸಾಕಾಗಿಲ್ವಾ ಇನ್ನ ಬಜೆಟ್ ಕಡಿಮೆ ಇದೆ ನಿಮ್ಮದು 50,000 ಬೇಕಂದ್ರೂ ಸಿಗುತ್ತೆ 100% ಸರ್ ಕಸ್ಟಮರ್ ಬನ್ನಿ ನಮ್ಮತ್ರ ಬಂದ್ಬಿಡ್ಲಿ 50,000 ಬಜೆಟ್ ಆ 1 ಲಕ್ಷ ಬಜೆಟ್ ಆ 1.5 ಬಜೆಟ್ ಅವರದು ಏನು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಅವರಿಗೆ ಇಲ್ಲ ಅವರು ಲೋನ್ ಅಲ್ಲಿ ನೋಡ್ತಾ ಅವರಿಗೆ ಡೌನ್ ಪೇಮೆಂಟ್ 50,000 ಮಾಡ್ತೀನಿ ಸರ್ ಬೇರೆ ಗಾಡಿ ಒಂದು 2 ಲಕ್ಷ ಗಾಡಿ ಬೇಕು 50,000 ಡೌನ್ ಪೇಮೆಂಟ್ ಮಾಡ್ತೀನಿ ಒಂದು 1.5 ಲಕ್ಷ ಗಾಡಿ ಬೇಕು ಅಂದ್ರೂ ಕೂಡ ಲೋನ್ ಮಾಡ್ಕೊಡ್ತೀನಿ ಅವರಿಗೆ ಲೋನ್ ಮಾಡ್ಸ್ಕೈ ಕೂಡ ಕೊಡ್ತಾರೆ ಅಂಡ್ ಲೋನ್ ಫೆಸಿಲಿಟಿನೂ ಇದೆ ಅದರ ಬಗ್ಗೆ ನೀವು ಹೇಳ್ತೀರಾ ಸರ್ ಸರ್ ಲೋನ್ ನೋಡಿ ನಮ್ಮತ್ರ ಆಲ್ಮೋಸ್ಟ್ ಥ್ರೂ ಔಟ್ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀನಿ ಥ್ರೂ ಔಟ್ ಕರ್ನಾಟಕ ಅಂದ್ರೆ ನಿಮಗೆ ಅದರಲ್ಲಿ ಸರ್ ಪ್ಯಾನ್ ಇಂಡಿಯಾನೂ ಆಗುತ್ತೆ ಅಂದ್ರಲ್ಲ 100% ಪ್ಯಾನ್ ಇಂಡಿಯಾನು ಮಾಡ್ತೀನಿ ಫಸ್ಟ್ ಕರ್ನಾಟಕಕ್ಕೆ ಹೇಳ್ಬಿಡ್ಲಿ ಆಮೇಲೆ ಪ್ಯಾನ್ ಇಂಡಿಯಾ ಹೋಗೋಣ ನಾವು ಇರೋದು ಸ್ಟೇಟ್ ಅಲ್ಲಿ ಸ್ಟೇಟ್ ಹೇಳ್ಬಿಡ್ಲಿ ಆಮೇಲೆ ಔಟ್ ಸೈಡ್ ಹೋಗೋಣ ಸ್ಟೇಟ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ನೀವು ಹುಬ್ಳಿ ಧಾರವಾಡ ಎಲ್ಲಿನೂ ಥ್ರೂ ಔಟ್ ಕರ್ನಾಟಕ ಇದ್ರೆ ಲೋನ್ ಮಾಡ್ಕೊಡ್ತೀನಿ ಅವ್ರದ್ದು ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಸಿವಿಲ್ ಇಶ್ಯೂ ಇರಬಾರ್ದು ಅಂಡ್ ಪ್ಲಸ್ ಅವ್ರದ್ದು ಸ್ವಂತ ಮನೆ ಇದ್ಬೇಕು ಇಲ್ಲಾಂದ್ರೆ ಸ್ವಂತ ಜಾಗ ಇರಬೇಕು ಆಚೆ ಕಡೆ ಊರವ್ರಿಗೆ ಬೆಂಗಳೂರು ಅವ್ರಿಗೆ ಆತರ ಏನಿಲ್ಲ ರೆಂಟಲ್ ಅಗ್ರಿಮೆಂಟ್ ಇದ್ರೆ ನಡೆಯುತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಬೆಂಗಳೂರು ಅವ್ರಿಗೆ ಆಚೆ ಕಡೆ ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸ್ವಂತ ಮನೆ ಇರಬೇಕು ಆತರ ಪ್ರೊಫೈಲ್ ಇರಬೇಕು ಇಲ್ಲ ಅಂದ್ರೆ ಸರ್ ಅವ್ರದ್ದು ಡಾಕ್ಯುಮೆಂಟ್ಸ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀರಿ ಆಮೇಲೆ ಪ್ಯಾನ್ ಇಂಡಿಯಾ ಅವ್ರಿಗೆ ಪ್ಯಾನ್ ಇಂಡಿಯಾ ಬಂದ್ಬಿಡಿ ಸ್ಯಾಲರಿಡ್ ಪರ್ಸನ್ಸ್ ಗೆ ಅವರು ಸ್ಯಾಲರಿಡ್ 35 40 50 ಆತರ ಸ್ಯಾಲರಿ ಅವ್ರಿಗೆ ಥ್ರೂ ಔಟ್ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಸರ್ ಇಲ್ಲಿಂದ ಬಂದ್ರೂ ನೀವು ಲೋನ್ ಮಾಡ್ಕೊಡ್ತೀರಾ ಚೆನ್ನೈ ಪಕ್ಕ ನಮ್ಮ ಪಕ್ಕದು ಚೆನ್ನೈ ತಮಿಳುನಾಡು ಆಂಧ್ರ ಪ್ರದೇಶ ಹೈದರಾಬಾದ್ ತೆಲಂಗಾಣ ಮಹಾರಾಷ್ಟ್ರ ಎಲ್ಲಿನಿಂದ ಬರಲಿ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ ಸೂಪರ್ ಪ್ಯಾನ್ ಇಂಡಿಯಾ ಲೋನ್ ಫೆಸಿಲಿಟಿ ಇದೆ ಅಂದ್ರೆ ಥ್ರೂ ಔಟ್ ಕರ್ನಾಟಕ ನಿಮಗೆ ಸಿಕ್ಕೇ ಸಿಗುತ್ತೆ ಆರಾಮಾಗಿ ಸಿಕ್ಬಿಡುತ್ತೆ ಲೋನ್ 100% ಸಿಗುತ್ತೆ ಅಂಡ್ ಸರ್ ಇವತ್ತು ಎಷ್ಟು ಗಾಡಿಗಳು ಇರಬಹುದು ಸರ್ ಸರ್ ಈ ಬಾರಿ ನಮ್ಮ ವಿಡಿಯೋದಲ್ಲಿ ನಾವು 45 ಕಾರ್ಸ್ ತೋರಿಸ್ತೀನಿ ಸರ್ 45 ಕಾರ್ ತೋರಿಸ್ತೀನಿ ಇನ್ನೂ ಕಾರ್ಸ್ ಇದೆ ಜಾಗ ಇಲ್ಲ ಇಲ್ಲಿ ತೋರಿಸಕ್ಕೆ ಜಸ್ಟ್ ಕಸ್ಟಮರ್ ಗೆ ಯಾವ ಕಾರ್ ಬೇಕು ಇಲ್ಲಿ ಬರಲಿ ಅದ ಗಾಡಿ ತೋರಿಸ್ತೀನಿ ಅವರಿಗೆ ಸರ್ ಆಫರ್ ಮರ್ತ ಹೋಗ್ಬಿಡ್ರಿ ಆಫರ್ ಕೊಡ್ಬೇಕಲ್ವಾ ಸರ್ ದೀಪಾವಳಿಗೆ ಆಫರ್ ಕೊಡ್ಬೇಕು ಅಂತ ಹೇಳ್ತಾ ಇದೀರಾ ನೀವು ಓಕೆ ಸರ್ ಒಂದು ದೀಪಾವಳಿಗೆ ಆಫರ್ ಏನಂದ್ರೆ ಕಾನ್ಸೆಪ್ಟ್ ನಮ್ದು ಇವತ್ತು ಈ ಬಾರಿ ಒಂದು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಗಾಡಿ ಮಾರ್ಕೆಟ್ ಇಂದ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಅದು ಒಂದು ಆಫರ್ ಆಯ್ತು ನೆಕ್ಸ್ಟ್
ನಮ್ಮ ಹತ್ರ ತಗೊಂಡ್ರೆ ಗಾಡಿಗೆ ಆರ್ಟಿಒ ಟ್ರಾನ್ಸ್‌ಫರ್ ಇಲ್ಲಲ್ಲ ಚಾನ್ಸ್ ಇರಲ್ಲ ನಮ್ಮ ಕಡೆಯಿಂದ ಏನು ಆಫರ್ ಇದ್ರೆ ಒಂದು 3M ಪಾಲಿಶ್ ಮಾಡ್ಕೊಡ್ತೀನಿ ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀನಿ ಹೌದಾ ಸೋ ತಡ ಮಾಡ್ತೀರಾ ಹಾಗಿದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಇಷ್ಟು ಆಫರ್ ಗಳೆಲ್ಲ ಕೊಟ್ಟವರೇ ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡ್ಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀ ನೋಡ್ತಾ ಇರಬಹುದು ಒಂದು ಮಾರುತಿ ಸುಜುಕಿ ಆಲ್ಟೋ ಕೆಟೆನ್ ಇದೆ ಕೆಟೆನ್ ಡೀಟೇಲ್ಸ್ ಹೇಳಿ ಸರ್ ಸರ್ ಆಲ್ಟೋ ಕೆಟೆನ್ 2012 ಮಾಡೆಲ್ ಆಲ್ಟೋ ಕೆಟೆನ್ VX ವೇರಿಯಂಟ್ ಸೆಕೆಂಡ್ ಓನರ್ ತುಂಬಾ ಕ್ಲಾಸ್ ಆಗಿ ಮೇಂಟೇನ್ ಮಾಡಿದ್ದಾರೆ ಇದರಲ್ಲಿ ನೋಡಬಹುದು ವೆಹಿಕಲ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಅಂಡ್ ಒಳಗಡೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಪ್ಲಸ್ ನೋಡಬಹುದು ಸಿಸ್ಟಮ್ ನು ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ VX ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿ ಟೈರ್ಸ್ ಕೂಡ 75% ಟೈರ್ಸ್ ಕೂಡ ಇದೆ ಎಷ್ಟು ರಿವನ್ ಆಗಿದೆ ಸರ್ ಕಾರ್ ರಿವನ್ ಅರೌಂಡ್ 68000 ಕಿಲೋಮೀಟರ್ ರಿವನ್ 68000 ರಿವನ್ ಆಗಿದೆ ಮ್ಯಾಗ್ ವೀಲ್ ಎಲ್ಲಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಕಾರ್ ಗೆ ಎಕ್ಸ್ಟೀರಿಯರ್ ಲುಕ್ ವೈಸ್ ಎಷ್ಟು ಓನರ್ ಶಿಪ್ ಸರ್ ಆಮೇಲೆ ಹಿಮಂತ್ ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಹಿಮಂತ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 2,65,000 ಹೇಳ್ತಾ ಇದ್ರು ಸರ್ ಫೈನಲ್ ಟು ಫೈನಲ್ 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 2,30,000 ಕ್ಕೆಲ್ಲ ಒಂದು ಆಲ್ಟೋ ಕೆಟೆನ್ 12 ಮಾಡೆಲ್ ಸಿಗ್ತಾ ಇದೆ ಅಂಡ್ ಸೆಕೆಂಡ್ ಓನರ್ ಗಾಡಿ ಹೌದು ಓಕೆ ಓಕೆ ಅಂಡ್ 71,000 ಅಷ್ಟೇ ಡ್ರೈವನ್ ಆಗಿರೋ ಹೌದು 71,000 ನೋಡಿದೆ ಇನ್ನೊಂದು ಕ್ರೇಜಿ ಆಗಿರೋ i10 ಇದೆ ಇದೆಷ್ಟೇ ಮಾಡೆಲ್ ಸರ್ ಸರ್ ಇದು ಬಂದ್ಬಿಟ್ಟು i10 2009 ಮಾಡೆಲ್ ಸಿಂಗಲ್ ಓನರ್ ಕಾರ್ ಎರಾ ವೇರಿಯಂಟ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ನೋಡ್ತಾ ಇದೀರಾ ಸರ್ ಡ್ರೈವನ್ ಇದು ಬಂದ್ಬಿಟ್ಟು ಅರೌಂಡ್ 72,000 ಕಿಲೋಮೀಟರ್ ಡ್ರೈವನ್ ಸಿಂಗಲ್ ಓನರ್ ಕಾರ್ ಒಳಗಡೆ ಎಲ್ಲಾ ನೋಡಬಹುದು ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೇನ್ ಮಾಡಿದ್ದಾರೆ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಫೋರ್ ವಿಂಡೋಸ್ ಎಲ್ಲಾ ಇದೆ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ವೆಹಿಕಲ್ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ತಗೊಳ್ಳೋಗಿ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ನೋಡ್ತಾ ಇದ್ರೆ ಒಂದು ಬಾಡಿ ಲೈನ್ ಆಗಲಿ ಇಂಜಿನ್ ಸಸ್ಪೆನ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ತಗೊಳ್ಳೋಗಿ ಖರ್ಚು ಮಾಡೋದು ಆ ತರ ಏನಿಲ್ಲ ಎರಾ ವೇರಿಯಂಟ್ ಓಕೆ ಮೈಲೇಜ್ ನೋ ಸರ್ ಇದು ಬಂದ್ಬಿಟ್ಟು 1 ಲೀಟರ್ ಇಂಜಿನ್ ಇದು 1 ಲೀಟರ್ ಇಂಜಿನ್ ಅಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ ಸಿಟಿಯಲ್ಲಿ 18 ಬರುತ್ತೆ ನಿಮಗೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು 2,45,000 ಹೇಳ್ತಾ ಇರೋದು ಸರ್ ಸರ್ ಫೈನಲ್ ಡೆಡ್ ಲೈನ್ ಪ್ರೈಸ್ ಹೇಳ್ತಾ ಇರೋದು ಸರ್ ಇದು ಒಂದು ಗಾಡಿ ಕಸ್ಟಮರ್ ನೋಡ್ಕೊಂಡು ವಿಡಿಯೋ ಅಲ್ಲಿ ಬರಬೇಕು ಗಾಡಿ ನೋಡಕ್ಕೆ 2009 ಮಾಡೆಲ್ ಮ್ಯಾಗ್ನಾ ವೇರಿಯಂಟ್ ಇದರಲ್ಲಿ ಮ್ಯಾಗ್ನಾ ದಲ್ಲಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲ್ ಅಂಡ್ ಪೆಟ್ರೋಲ್ ಇಂಜಿನ್ 1.2 ಲೀಟರ್ ಇಂಜಿನ್ ಮೈಲೇಜ್ ಕೂಡ ಸಿಟಿಯಲ್ಲಿ 15 16 ಬರುತ್ತೆ ಲಾಂಗ್ ಅಲ್ಲಿ 18 20 ಬರುತ್ತೆ ಮೈಲೇಜ್ ಒಳಗಡೆ ಇಂಟೀರಿಯರ್ ನು ಕೂಡ ನೋಡಬಹುದು ಕಸ್ಟಮರ್ ಅದೇ ಕಂಪನಿ ಸೀಟ್ಸ್ ಏನು ಬಂದಿದೆ ಅದೇ ಮೇಂಟೇನ್ ಮಾಡಿದ್ದಾರೆ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 2,50,000 ಹೇಳ್ತಾ ಇದ್ರು ಫೈನಲ್ ಹೇಳಿ ಸರ್ ಒಂದು ಸರ್ ಫೈನಲ್ ಒಂದೇ ಒಂದು ಡೆಡ್ ಲೈನ್ ಪ್ರೈಸ್ 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 2,30,000 ಕ್ಕೆಲ್ಲ ಫೈನಲ್ ಆಗುತ್ತಾ ಅದಕ್ಕಿನ ಕಡಿಮೆ ಆಗಲ್ವಾ ಸರ್ ಬರ್ಲಿ ಕಸ್ಟಮರ್ ಸಣ್ಣ ಪುಟ ಇದ್ ಮಾಡಣ ಸರ್ ಕಾಂಪ್ಯಾಕ್ಟ್ SUV XUV 300 ಇದೆ ಎಷ್ಟೇ ಮಾಡೆಲ್ ಸರ್ ಇದು ಸರ್ SUV 300 2019 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಹೊಸ ಗಾಡಿ ತರ ಮೇಂಟೇನ್ ಮಾಡಿದ್ದಾರೆ ನೋಡಬಹುದು ಆಲ್ಮೋಸ್ಟ್ ಡ್ರೈವನ್ ಅರೌಂಡ್ 60,000 ಕಿಲೋಮೀಟರ್ ಡ್ರೈವನ್ 60,000 ಸಿಂಗಲ್ ಓನರ್ ವೆಹಿಕಲ್ ವಿತ್ ಟೈರ್ಸ್ ನೋಡ್ತಾ ಇದೀರಾ ಹೊಸ ಟೈರ್ಸ್ ಇದೆ ಒಳಗಡೆ ಇಂಟೀರಿಯರ್ ನು ಕೂಡ ನೋಡಬಹುದು ಟಾಪ್ ಎಂಡ್ ವೇರಿಯಂಟ್ ಇದೆ ವಿತ್ ಸನ್ರೂಫ್ ಇರೋದು ಇದು ಸನ್ರೂಫ್ ನು ಕೂಡ ಬರುತ್ತೆ ನಿಮಗೆ ಒಳಗಡೆ ನೋಡಬಹುದು ನೀವು ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಬರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ತಗೊಳ್ಳೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಸರ್ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು ಆ ಕಂಡೀಷನ್ ಇದೆ ಡೀಸೆಲ್ ಇಂಜಿನ್ ಸರ್ ಮೈಲೇಜ್ ನಿಮಗೆ ಸಿಟಿಯಲ್ಲಿ ಆರಾಮಾಗಿ ಒಂದು 15-16 ಬರುತ್ತೆ ಲಾಂಗ್ ಅಲ್ಲಿ 18 ಬರುತ್ತೆ ಇದು ಪ್ರೈಸಿಂಗ್ ಏನಿದೆ ಸರ್ ಇದರದು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹಿಮಂತ್ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ 10,50,000 ಹೇಳ್ತಾ ಇದ್ರು 1,50,000 ಹೇಳ್ತಾ ಇದ್ರು ಸರ್ ಫೈನಲ್ ಟು ಫೈನಲ್ 9,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 9,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಓಕೆ ಅದಕ್ಕಿಂತ ಕಡಿಮೆ ಆಗಲ್ವಾ ಮಾತಾಡಲ್ಲ ಬನ್ನಿ ಗಾಡಿ ನೋಡ್ಲಿ ಸರ್ ಒಂದ್ ಪ್ರೈಸ್ ಹೇಳಿ ಸರ್ ದೊಡ್ಡ ಗಾಡಿ ಸರ್ ಫೈನಲ್ ಟು ಫೈನಲ್ 75 ಕೊಡೋಣ ಹೋಗಿ ಸರ್ 9,75,000 ಎಲ್ಲ XUV 300 ಸಿಗ್ತಾ ಇದೆ ವೀಕ್ಷಕರ 8 ಏರ್ ಬ್ಯಾಗ್ ಬರುತ್ತೆ ಫುಲ್ಲಿ ಟಾಪ್ ರೇಟೆಡ್ ವೆಹಿಕಲ್ ಗಾಡಿ ಇರೋದು ವಿತ್ ಸನ್ ರೂಫ್ ಅಲಾಯ್ ವೀಲ್ಸ್ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡಾಗ ರಿವರ್ಸ್ ಕ್ಯಾಮೆರಾ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಪ್ರತಿಯೊಂದು ಟಾಪ್ ಎಂಡ್ ಗಾಡಿ ಇದೆ ಟಾಪ್ ಎಂಡ್ ಗಾಡಿ ಇದೆ ಟಾಪ್ ಎಂಡ್ ಯಾವ್ದಿಲ್ಲ ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್
ಲೆಸ್ ಡಿವೈನ್ ಅರೌಂಡ್ ಆಲ್ಮೋಸ್ಟ್ ಒಂದು 50,000-60,000 ನೋಡಿ ಇದೆ ವೆಹಿಕಲ್ ರೆಕಾರ್ಡೆಡ್ ಕಿಲೋಮೀಟರ್ ಅದು ಟೈಮ್ ಗೇಮ್ ಏನಿಲ್ಲ ಬೇಕಾದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡಿ ತಗೊಂಡ್ಬಹುದು ಸರ್ ಸರ್ ಇವಾಗ ಲೋನ್ ಮೇಲೆ ಹೋಗ್ತೀನಿ ಅಂದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಲೋನ್ ಅಲ್ಲಿ ಹೋಗ್ತಾ ಇರೋರಿಗೆ ಅವರ ಬೆಸ್ಟ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದ್ರೆ ಕಣ್ಣು ಮುಚ್ಚಿಕೊಂಡು 80-90% ಲೋನ್ ಮಾಡ್ಕೊಡ್ತೀನಿ 10% 15% ಡೌನ್ ಪೇಮೆಂಟ್ ಇರುತ್ತೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಫ್ರೆಂಡ್ಸ್ ಫೋರ್ಡ್ ಫಿಗೋ ಇದೆ ಲೋ ಬಜೆಟ್ ವೆಹಿಕಲ್ ಎಷ್ಟು ಮಾಡೆಲ್ ಸರ್ ಇದು ಸರ್ ಫೋರ್ಡ್ ಫಿಗೋ 2013 ಮಾಡೆಲ್ ZX ವೇರಿಯಂಟ್ ZX ಐ ವೇರಿಯಂಟ್ ಪೆಟ್ರೋಲ್ ಇಂಜಿನ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ 66,000 ಓಡಿದೆ ವೆಹಿಕಲ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಸಾರಿ 2 ಪವರ್ ವಿಂಡೋ ಬರುತ್ತೆ ಇದರಲ್ಲಿ ಫಿಗೋದಲ್ಲಿ ಬರೋದು 2 ಪವರ್ ವಿಂಡೋ ಬರುತ್ತೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಒಳಗಡೆ ಎಲ್ಲ ನೋಡಬಹುದು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಇದರಲ್ಲಿ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60-70% ಟೈರ್ಸ್ ಕೂಡ ಇದೆ ಬಾಡಿ ಲೈನ್ ಗೆ ನೋಡಬಹುದು ಎಲ್ಲಿ ಒಂದು ಸ್ಕ್ರಾಚ್ ಡೆಂಟ್ ಆದ್ರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕಸ್ಟಮರ್ ಎಕ್ಸ್ಟ್ರಾ ಹಾಕಿದ್ದಾರೆ ಅಂಡ್ ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಕೂಡ ಇದೆ ವೆಹಿಕಲ್ ಅಲ್ಲಿ ತುಂಬಾನೇ ಕ್ಲಾಸ್ ಆಗಿದೆ ನೋಡೋದಕ್ಕೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ ಕಾರ್ ಅಲ್ಲಿ ತುಂಬಾನೇ ನೀಟ್ ಆಗಿದೆ ಕಾರ್ ನೋಡೋದಕ್ಕೂ ಎಷ್ಟು ಗುಣ ಆಗಿದೆ ಸರ್ ಈ ಕಾರ್ 66,000 ನೋಡಿದ್ರೆ ಸರ್ ಇದು 66,000 ಡ್ರೈವನ್ ಆಗಿದೆ ಶೋರೂಮ್ ರೆಕಾರ್ಡ್ ಎಲ್ಲ ಸಿಗುತ್ತೆ ಸರ್ ಸಿಗ್ಬಿಡುತ್ತೆ ಸರ್ ಆರಾಮಾಗಿ ಸಿಗುತ್ತೆ ನೋಡ್ತಾ ಇರಬಹುದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಮೋರ್ ಓವರ್ ಸೆಕೆಂಡ್ ಓನರ್ ಅಲ್ಲ ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಪ್ರೈಸಿಂಗ್ ಸರ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,55,000 ಹೇಳ್ತಾ ಇದ್ದಾರೆ ಸರ್ ಒಂದ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ ದೇವರಿಗೆ ಫೈನಲ್ ಡೆಡ್ ಲೈನ್ ಹೇಳ್ಬಿಡಿ ಸರ್ ಸರ್ ಫೈನಲ್ ಡೆಡ್ ಲೈನ್ ಒಂದೇ ಬೆಲೆ ಸರ್ 2,15,000 ಗಾಡಿ ಕೊಡ್ತೀನಿ ಸರ್ 2,15,000ಕ್ಕೆ ಎಷ್ಟೇ ಮಾಡೆಲ್ ಫಿಗೋ ಸರ್ 2013 ಮಾಡೆಲ್ ಫೋರ್ಡ್ ಫಿಗೋ ಕೊಡ್ತಾ ಇದೀನಿ 2013 ಯಾರು ಲೋನ್ ಅಲ್ಲಿ ನೋಡ್ತಾ ಅವರಿಗೆ ಬೆಸ್ಟ್ ಒಂದು 20-30,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಲಿ 13 ಮಾಡೆಲ್ ಫೋರ್ಡ್ ಫಿಗೋ ಬರೀ 2,15,000 ಅವಿಗೆ ಸಿಕ್ಕರೆ ಅಂಡ್ ನೆಕ್ಸ್ಟ್ ಒಂದು ಲ್ಯಾಂಡ್ ರೋವರ್ ಇದೆ ಇದು ಯಾವ್ದು ಸರ್ ಮಾಡೆಲ್ ಸರ್ ಲ್ಯಾಂಡ್ ರೋವರ್ 2012 ಮಾಡೆಲ್ ವೆಹಿಕಲ್ ಟಾಪ್ ವೇರಿಯಂಟ್ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಯಾವನು ಒಂದು ಕ್ರೆಟಾ ನೋಡ್ತಾ ಇರೋರು ಬ್ರಿಜಾ ನೋಡ್ತಾ ಇರೋರು ಲ್ಯಾಂಡ್ ರೋವರ್ ಕೊಡ್ತೀನಿ ಸರ್ ಒಂದು ಖಂಡಿತ 200% 2012 ಮಾಡೆಲ್ ಲ್ಯಾಂಡ್ ರೋವರ್ ನೋಡ್ತಾ ಇದೀರಾ ತುಂಬಾ ಚೆನ್ನಾಗಿ ವೆಹಿಕಲ್ ಮೇಂಟೈನ್ ಮಾಡಿದ್ದಾರೆ ತಗೊಳ್ಳೋಕೆ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಆಗ್ಬೇಕು ಯೂಸ್ ಮಾಡಬೇಕು ಶೋರೂಮ್ ಸರ್ವಿಸ್ ಶೋರೂಮ್ ರೆಕಾರ್ಡ್ ಸರ್ ಅದನ್ನು ಕೂಡ ಎಲ್ಲಿ ಎಲ್ಲ ಪ್ರತಿಯೊಂದು ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿದ್ರು ಶೋರೂಮ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ ಟಾಪ್ ಎಂಡ್ ವೇರಿಯಂಟ್ ಲಕ್ಸುರಿ ವೆಹಿಕಲ್ ವಿತ್ 8 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಇದರಲ್ಲಿ ಕೂಡ ಸನ್ರೂಫ್ ಸನ್ ರೂಫ್ ಬರುತ್ತೆ ಮ್ಯಾಗ್ ವೀಲ್ಸ್ ಆಲ್ಮೋಸ್ಟ್ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಕಂಪನಿ ಲೆದರ್ ಸೀಟ್ಸ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಕಾರ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಸರ್ 12.5 ಲಕ್ಷ ಹೇಳ್ತಾ ಇದಾರೆ ಸರ್ 12.5 ಲಕ್ಷ 12.5 ಲಕ್ಷ ಅವ್ರು ಹೇಳ್ತಾ ಇರೋದು ನಾನು ನಿಮ್ಗೆ ಎಷ್ಟು ಪ್ರೈಸ್ ಅಲ್ಲಿ ಕೊಡೋದಕ್ಕೆ $10,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 10,75,000ಕ್ಕೆ ಲ್ಯಾಂಡ್ ರೋವರ್ ಕೊಡ್ತೀನಿ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಸರ್ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಚೆನ್ನಾಗಿದ್ರೆ ಕಸ್ಟಮರ್ದು ITR ಇಲ್ಲಾಂದ್ರೆ ಸ್ಯಾಲರಿಡೋ ಆ ತರ ಬಿಸ್ನೆಸ್ ಕಸ್ಟಮರ್ದು ಇದ್ರೆ ಕಣ್ಣು ಮುಚ್ಕೊಳ್ಳೋರಿಗೆ 75-80% ಲೋನ್ ಮಾಡ್ಕೊತೀನಿ 20% ಲೋನ್ ಆಗ್ಬಿಡುತ್ತೆ ಲೋನ್ ಆಗ್ಬಿಡತ್ತೆ 20% ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ತಗೊಂಡೋಗ್ಲಿ ಅವರು ಸೂಪರ್ ಸರ್ ಆಗಿದ್ರೆ 7-8 ಲ್ಯಾಕ್ಸ್ ಲೋನ್ ಮಾಡ್ಕೊಡ್ತೀನಿ 1-2 ಲ್ಯಾಕ್ಸ್ 2.5 ಲ್ಯಾಕ್ಸ್ ಡೌನ್ ಪೇಮೆಂಟ್ ಬರುತ್ತೆ ಅವರಿಗೆ ಸೂಪರ್ ಸರ್ ಆಗಿದ್ರೆ ಅಂಡ್ ನೆಕ್ಸ್ಟ್ ಇನ್ನೊಂದು ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ ನ i20 ಇದೆ ಇದಷ್ಟೇ ಮಾಡೋದು ಸರ್ ಸರ್ ಇದು ಬಂದ್ಬಿಟ್ಟು i20 ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ತಾ ಇದ್ರೆ 2019 ಮಾಡೆಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಲೆಸ್ ಡ್ರಿವನ್ ಅರೌಂಡ್ 35,000 ಕಿಲೋಮೀಟರ್ ಡ್ರಿವನ್ ಸಿಂಗಲ್ ಓನರ್ ಕಾರ್ ನೋಡಬಹುದು ಆರೆಂಜ್ ಕಲರ್ ಅಲ್ಲಿ ಇರೋದು ಒಂದು ಡಬಲ್ ಡ್ಯೂಲ್ ಟೂನ್ ಕಲರ್ ಇದು ಟಾಪ್ ಎಲ್ಲ ಬ್ಲಾಕ್ ಕಲರ್ ಇದೆ ರೈಟ್ ಒಂದಿಗೆ ಆರೆಂಜ್ ಕಲರ್ ಬರುತ್ತೆ ವಿತ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ಕಂಪನಿ ಸಿಸ್ಟಮ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನೋಡಬಹುದು ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಬ್ಯಾಕ್ ಎಸಿನು ಕೂಡ ಇದರಲ್ಲಿ ಬರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಶೋರೂಮ್ ಸರ್ವಿಸ್ ಮೇಂಟೈನ್ ಮಾಡಿರೋದು ಗಾಡಿ ಇದು ಮ್ಯಾಚಿಂಗ್ ಇದೆ ನಿಮಗೆ ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಎಲ್ಲ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾ ಇದ್ರು ಸರ್ ಫೈನಲ್ ಟು ಫೈನಲ್ 6,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 6,95,000ಕ್ಕೆ 2019 ಮಾಡೆಲ್ i20 ಸ್ಪೋರ್ಟ್ಸ್ ಕೊಡ್ತಾ ಇದೀನಿ ಸರ್ ನೈನ್ಟೀನ್ ಮಾಡೆಲ್ ಸಿಕ್ಕರೆ ಅದರಲ್ಲೂ ಸಿಗ್ತಾ ಇರೋದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಶೋರೂಮ್ ರೆಕಾರ್ಡ್ಸ್ ಎಲ್ಲ ಸಿಗುತ್ತಾ ಆರಾಮಾಗಿ ಸಿಗ್ಬಿಡತ್ತೆ ನಿಮಗೆ i10 ಇದೆ ಇದೇ ಮಾಡಲ್ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇರೋದು i10 ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ವಿತ್ ಸನ್ರೂಫ್ ಹ್ಯಾಚ್ಬ್ಯಾಕ್ ಕಾರ್ ಅಲ್ಲಿ ಯಾರು ಒಂದು ಸನ್ರೂಫ್ ಗಾಡಿ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಬಂದಿದೆ ಆಟೋಮೆಟಿಕ್ ಹೋಂಡೆ i10 ಆಟೋಮೆಟಿಕ್ ವಿತ್ ಸನ್ರೂಫ್ ನೋಡ್ತಾ ಇದೀರಾ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ರೈಟ್ ಟರ್ನ್ ನಿಮ್ಗೆ ಒಂದು ಸ್ಕ್ರಾಚ್ ಕಾಣಿಸಲ್ಲ ಒಳಗಡೆ ಇಂಟೀರಿಯರ್ ನು ಕೊಡ್ಬೋದು ನೋಡಬಹುದು ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ ಹೊಸ ಲೆದರ್ ಸೀಟ್ಸ್ ಇದೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ABS ಬ್ರೇಕ್ ಕಂಪನಿ ಸಿಸ್ಟಮ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ 4 ಕ್ಲ್ಯಾಂಪ್ಸ್ ಆಗ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಪ್ರೈಸ್
ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 385,000 ಹೇಳ್ತಾ ಇದ್ರು ಸರ್, ಫೈನಲ್ ಒಂದೇ ಮೇಲೆ ಸರ್ 355,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 355,000 ಗೆ ಎಷ್ಟೇ ಮಾಡೆಲ್ ಐಟಮ್ ಸರ್? 2011 ಮಾಡೆಲ್ ಆಟೋಮ್ಯಾಟಿಕ್ ವಿತ್ ಸನ್ ರೂಫ್ ಗಾಡಿ, ಟಾಪ್ ಅಂಡ್ ಲಕ್ಸುರಿ ಗಾಡಿ ಕೊಡ್ತಾ ಇದೀನಿ. ಓನರ್ಶಿಪ್ ಎಲ್ಲ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಕಿಲೋಮೀಟರ್ ಡ್ರಿವನ್? ಡ್ರಿವನ್ ಅರೌಂಡ್ 55,000. 55,000 ಹೌದು. ಹಾಗೆ ನೆಕ್ಸ್ಟ್ ಜರ್ಮನ್ ಕಾರ್, ಜರ್ಮನ್ ರೆಡ್ ಕಲರ್ ಪೋಲೋ ಇದೆ, ಪೋಲೋ ಡಿಟೇಲ್ಸ್ ಹೇಳಿ ಸರ್. ಪೋಲೋಗೆ ಬನ್ನಿ ಸರ್, ಪೋಲೋ ಪೋಲೋ ಅಂತ ಫೋನ್ ಗಳು ಮಾಡ್ತಾ ಇರ್ತಾರೆ, ಬನ್ನಿ ಸರ್ ಪೋಲೋ ಇದೆ. 2011 ಮಾಡೆಲ್ ಪೋಲೋ, 66,000 ಕಿಲೋಮೀಟರ್, ಕಂಫರ್ಟ್ ಲೈನ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ನೋಡಬಹುದು. ಒಳಗಡೆ ಇಂಟೀರಿಯರ್ ನು ಕೂಡ ಕಸ್ಟಮರ್ ಇಂಟೀರಿಯರ್ ಗುಡ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇದೀರಾ. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ 66,000 ಕಿಲೋಮೀಟರ್ ಏನು ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಆಲ್ಮೋಸ್ಟ್ ಎಲ್ಲರೂ ರೆಡ್ ಕಲರ್ ಬೇಕು ಅಂತ ಹೇಳ್ತಾರೆ ಜಾಸ್ತಿ. ಅದು ರೆಡ್ ಕಲರ್ ಪೋಲೋ ನನ್ನ ಹತ್ರ ಇದೆ, ಎಲ್ಲಿ ಹುಡುಬೇಡಿ, ಡೈರೆಕ್ಟ್ ಸಾಗರ್ ಕಾರ್ಸ್ ಗೆ ಬಂದ್ಬಿಡಿ, ಗಾಡಿ ಸಿಗತ್ತೆ ಪೋಲೋ, ಬನ್ನಿ ತಗೊಳೋಗ್ಬಹುದು. ಎಷ್ಟು ಸರ್ ಪ್ರೈಸ್? ಸರ್ ಪ್ರೈಸ್ 345 ಹೇಳ್ತಾ ಇದೀನಿ ಸರ್, ಒಂದೇ ಬೆಲೆ ಸರ್. 310,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 310,000ಕ್ಕೆ ಪೋಲೋ 2011 ಮಾಡೆಲ್ ಕೊಡ್ತಾ ಇದೀನಿ ಸರ್. ಡ್ರಿವನ್ ಎಲ್ಲ ಎಷ್ಟಾಗಿದೆ ಸರ್? 60,000 ಓಡಿರೋದು ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಜಸ್ಟ್ ಬರಬೇಕು, ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ಬೇಕು ಗಾಡಿ. ಟೀಗೋ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದೀರಾ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ, ಅದನ್ನು ಎಸಿ ಪವರ್ ಸ್ಟೀರಿಂಗ್, 4 ಫ್ರಂಟ್ ಟು ಪವರ್ ವಿಂಡೋಸ್, ಕಂಪನಿ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಎಬಿಎಸ್, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಆಮೇಲೆ ನಿಮಗೆ ಫೋಗ್ ಲ್ಯಾಂಪ್, ಮ್ಯಾಕ್ ವಿಲ್ ಕೂಡ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇಂಕ್ ಬ್ಲೂ ಕಲರ್ ಅಲ್ಲಿ ಒಂದು ಗಾಡಿಗಳು ರೇರ್ ಬ್ಲೂ ಕಲರ್ ಬರೋದಿದು, ಜಾಸ್ತಿ ಕಲರ್ ಬರೋಲ್ಲ, ರೇರ್ ಕಲರ್ ಬರೋದಿದು, ಬ್ಲೂ ಕಲರ್ ಆಂಟಿಕ್ ಅಂತೀರ, ಆಂಟಿಕ್ ಅಂತ ಹೇಳ್ಬೋದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದಾರೆ ಸರ್. ಫೈನಲ್ 2,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,55,000 ಬಂದ್ರೆ ಕೊಟ್ಬಿಡ್ತೀರಾ? ಹೌದು. ಅದರಲ್ಲೂ ಕಡಿಮೆ ಮಾಡ್ಕೊಡಿ ಸರ್ ಸ್ವಲ್ಪ. ಸರ್ ಬರ್ಲಿ ನೋಡ್ಲಿ ಗಾಡಿ ಫಸ್ಟ್ ಮಾತಾಡೋಣ ಸರ್. ಓಕೆ ಸರ್ ಆಗಿದ್ರೆ. ಅಂಡ್ ನೆಕ್ಸ್ಟ್ ಹಾಗೆ ನೋಡ್ತಾ ಇರ್ಬೋದು ರೆನಾಲ್ಡ್ ಕ್ವಿಡ್ ಇದೆ. ಕ್ವಿಡ್ ಎಷ್ಟೇ ಮಾಡಲ್ ಸರ್? ಸರ್ ರೆನಾಲ್ಡ್ ಕ್ವಿಡ್ ನೋಡ್ತಾ ಇದೀರಾ 2017 ಮಾಡೆಲ್ RXT ವೇರಿಯಂಟ್, ಟಾಪ್ ವೇರಿಯಂಟ್. RXT ಅಂದ್ರೆ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ, ಒಳಗಡೆ ಲೆದರ್ ಸೀಟ್ಸ್ ಎಲ್ಲ, ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65% ಟೈರ್ಸ್ ಇದೆ. ಡ್ರಿವನ್ ಅರೌಂಡ್ 68,000 ಕಿಲೋಮೀಟರ್ಸ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒಂದು ಇದು ಹ್ಯಾಶ್ ಗ್ರೇ ಕಲರ್ ಇದು ನೋಡ್ತಾ ಇದೀರಾ. ಇಂಟೀರಿಯರ್ ಕೂಡ ನೋಡಬಹುದು, ಸೀಟ್ ಕವರ್ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಇದೆ, ಟರ್ನ್ ಆಗಿ ಆ ತರ ಏನಿಲ್ಲ ಸರ್. ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 2,95,000 ಹೇಳ್ತಾರ ಅದು ಸರ್. ಫೈನಲ್ ಪ್ರೈಸ್ 17 ಮಾಡೆಲ್ ಕ್ವಿಟ್ ಕೊಡ್ತಾ ಇದೀನಿ ಸರ್. 2,60,000 ಕೊಟ್ಟು ಗಾಡಿ ತಗೊಳಕ್ಬೇಕು. 2,60,000 ಕೊಟ್ರೆ ಕ್ವಿಟ್ ಕೊಡ್ತೀರಾ? ಕೊಡ್ತೀನಿ. 17 ಅದು RXT ಟಾಪ್ ಎಂಡ್ ವೇರಿಯಂಟ್ ಗಾಡಿ. 17 ಮಾಡೆಲ್ RXT ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ನಾನು ಹೇಳಿರೋದು ಫೈನಲ್ ಪ್ರೈಸು, ಮಾರ್ಕೆಟ್ ಚೆಕ್ ಮಾಡ್ಲಿ ಕಸ್ಟಮರ್. ನಾನು ಕೊಟ್ಟಿರೋದು 60ಗೆ ಯಾರು, 2,60ಗೆ ಯಾರು ಇನ್ನು ಕೊಡ್ತಾ ಅಂದ್ರೆ ಒಂದ್ ಕೆಲಸ ಮಾಡಿ ಇನ್ನು 20,000 ಕಮ್ಮಿ ಕೂಡ ಕೇಳಿ ಅವ್ರಿಗೆ. ಹೌದಾ? 2,60,000 ಅದಕ್ಕಿಂತ ಏನಾದ್ರೂ ಕಡಿಮೆಗೆ ನಿಮ್ಗೆ ಮಾರ್ಕೆಟ್ ಸಿಕ್ಕಿದ್ರೆ ಇನ್ನು 20,000 ಕಮ್ಮಿ ಕೊಡ್ತೀನಿ. ಓಕೆ ಸರ್ ಆಗಿದ್ರೆ. ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಕಾರು ಹ್ಯುಂಡೈ ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಡಿಟೇಲ್ಸ್ ಸರ್. ಸರ್ ಸ್ಯಾಂಟ್ರೋ ಡಿಮ್ಯಾಂಡ್ ಆಯ್ತು, ಆ ತರ ಡಿಮ್ಯಾಂಡ್ ಇದೆ ಬಜಾರ್ ಅಲ್ಲಿ, ಗಾಡಿಗಳು ಇಲ್ಲ ಅಷ್ಟು ಡಿಮ್ಯಾಂಡ್ ಇದೆ ಗಾಡಿ ಬಜಾರ್ ಅಲ್ಲಿ. ನನ್ನ ಹತ್ರ 11 ಮಾಡೋದು ಸಿಂಗಲ್ ಓನರ್ ಕಾರು, ಸ್ಯಾಂಟ್ರೋ GLS ವೇರಿಯಂಟ್, ಟಾಪ್ ವೇರಿಯಂಟ್. ನನ್ನ ಹತ್ರ ಇರೋದು ಗಾಡಿ ಶೋರೂಮ್ ಮೇಂಟೈನ್, ಶೋರೂಮ್ ಸರಿ, ಶೋರೂಮ್ ಇಷ್ಟು ಜೊತೆಲಿ ಕೊಡ್ತೀರಿ. ಕ್ಲಾಸ್ ಆಗಿದೆ, ಎಲಿಫೆಂಟ್ ಗ್ರೇ ಕಲರ್, ಒಳಗಡೆ ಎಲ್ಲ ನೋಡಬಹುದು. ಎಸಿ ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಕಂಪನಿ ಇದು ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ ಸರ್. ಇದು ಬಂದ್ಬಿಟ್ಟು ಡ್ರಿವನ್ ಅರೌಂಡ್ 55,000 ಕಿಲೋಮೀಟರ್ಸ್, ಸಿಂಗಲ್ ಓನರ್, ಶೋರೂಮ್ ಸರಿ, ಶೋರೂಮ್ ಇಸ್ಟ್ರಿ, ಸಿಂಗಲ್ ಓನರ್. ಹೌದು. ಪ್ರೈಸಿಗೆ ಅಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಜೀನನ್ ಆಗಿ ಮೇಂಟೈನ್ ಮಾಡತ್ತ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅವರು. 225 ಹೇಳ್ತಾ ಇದ್ರು ಕಸ್ಟಮರ್ ವೆಹಿಕಲ್, ಅವ್ರು ಹೇಳ್ತಾ ಇರೋದು ಕಸ್ಟಮರ್ ವೆಹಿಕಲ್ ಡೈರೆಕ್ಟ್ ಕಸ್ಟಮರ್. 225 ಅವ್ರು ಹೇಳ್ತಾ ಇದಾರೆ. ನಾನು ಹೇಳ್ದೆ ಸರ್ ಐಟಮ್ ಸಿಗ್ಬಿಡದೆ 295 ನೀವು ಹೇಳ್ರೆ ಹಂಗೆ ಅಂತ. ನಾನು ಫೈನಲ್ ತುರು ಫೈನಲ್ ಸರ್, 2,55,000 ಮಾಡ್ಕೊಡ್ತೀನಿ ಸರ್. 2,55,000ಕ್ಕೆಲ್ಲ 2011 ಮಾಡೆಲ್ ಸಿಂಗಲ್ ಓನರ್, ಸಿಂಗಲ್ ಓನರ್ ಸ್ಯಾಂಟ್ರೋ ಕೊಡ್ತೀನಿ. GLS ಕೊಡ್ತಾ ಇದೀರಾ? ಓಕೆ ಸರ್ ಆಗಿದ್ರೆ. ಅಂಡ್ ನೆಕ್ಸ್ಟ್ SUV ಸೆಗ್ಮೆಂಟ್ ನ XUV 500 ಇದೆ. XUV 500 ಡೀಟೇಲ್ಸ್ ಹೇಳ್ತೀರಾ? XUV 500 ಸರ್, 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, W8 ಟಾಪ್ ಎಂಡ್ ವೇರಿಯಂಟ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಬಹುದು. ಟಾಪ್ ಎಂಡ್ W8 ವೇರಿಯಂಟ್ ಇದು. ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಪ್ಲಸ್ ನಿಮ್ಗೆ ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, 8 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಆಲ್ಮೋಸ್ಟ್ ನಿಮ್ಗೆ ರೈಟ್ ರೌಂಡ್ ನಿಮ್ಗೆ ಆಟೋಮೆಟಿಕ್ ಮಿರರ್ ಗ್ಲಾಸಸ್ ಅಡ್ಜಸ್ಟೇಬಲ್ ಬರುತ್ತೆ ನಿಮ್ಗೆ, ಕ್ಲೈಮ್ ಇದು ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 8-seater ವೆಹಿಕಲ್ ಸರ್. ಮಾರ್ಕೆಟ್ ಅಲ್ಲಿ ಬಹಳ ಆಚೆ ಕಡೆ ಗಾಡಿಗಳು ಇದೆ, UP, ಮಹಾರಾಷ್ಟ್ರ, ದಿಲ್ಲಿ, ಹರಿಯಾಣ ಗಾಡಿಗಳು ಸಿಗ್ತಾ ಇದೆ ಸರ್. ಇದು ಪ್ಯೂರ್ ಕರ್ನಾಟಕ ಗಾಡಿ, ತುಂಬಾ ಚೆನ್ನಾಗಿದೆ. ಈ ಕಂಪನಿ ಎಲ್ಲ ಟಾಪ್ ಎಂಡ್, ಫುಲ್ W8 ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಟಾಪ್ ಎಂಡ್ ಗಾಡಿ ಅಂತ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು
ಅವರಿಗೆ ಬಜಾರಲ್ಲಿ ಆಚೆ ಕಡೆ ಗಾಡಿ ಏನ್ ಗಾಡಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆ ಪ್ರೈಸ್ ಅಲ್ಲಿ ನಾನು ಕೆ ಗಾಡಿ ಗಾಡಿ ಕೊಡ್ತೀನಿ ನಿಮಗೆ ಎಷ್ಟನೇ ಮಾಡೆಲ್ ಅಂದ್ರಿ ಸರ್ 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ W8 ಟಾಪ್ ಎಂಡ್ ವೇರಿಯಂಟ್ ಹಾ 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 ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 8,45,000 ಅಂತ ಹೇಳ್ತಾ ಇದ್ರು 8,45,000 ಕಸ್ಟಮರ್ ಪ್ರೈಸ್ ಫೈನಲ್ ಪ್ರೈಸ್ ಸರ್ ಒಂದೇ ಬೆಲೆ 7,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 7,80,000 ಹೌದು ನಿಮಗೆ ಕೆ ಗಾಡಿ ಕೊಡ್ತಾ ಇದೀನಿ ಆಚೆ ಕಡೆ ನಿಮಗೆ ಯುಪಿ ಮಹಾರಾಷ್ಟ್ರ ದಿಲ್ಲಿ ಗಾಡಿಗಳು 7,75,000 ಹೇಳ್ತಾರೆ ನಾನು ಕೆ ಗಾಡಿ ಕೊಡ್ತಾ ಇರೋದು 7,80,000 ಕೊಡ್ತೀನಿ ಸರ್ ಫೈನಲ್ ಹೆಚ್ಚು ಕಡಿಮೆ ಆಗಲ್ವ ಸ್ವಲ್ಪ ಸರ್ ಬರ್ಲಿ ಗಾಡಿ ನೋಡ್ಲಿ ಮಾತಾಡೋಣ ಸರ್ ಮಾಡಿಸ್ಕೊಡ್ತೀರಾ ಹಾ ಲೋನ್ ಆಗುತ್ತೆ ಬೇಕು ಲೋನ್ ಆರಾಮಾಗಿ 80-90% ಮಾಡ್ಕೊಡ್ತೀನಿ ಸರ್ ಒಂದು ಚೆವರ್ಲೆ ಬೀಟ್ ಬಂತು ಇದರದು ಡೀಟೇಲ್ಸ್ ಎಲ್ಲ ತಗೊಳ್ಳೋಣ ಸರ್ ಇದು ಬಂದ್ಬಿಟ್ಟು ಚೆವರ್ಲೆ ಬೀಟ್ 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ LS ವೇರಿಯಂಟ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ ಅಂಡ್ ಲೆದರ್ ಸೀಟ್ಸ್ ಕೂಡ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಒಂದು ಶಿಫ್ಟ್ ಇಂಜಿನ್ ಬರೋದು ಇದು 1.2 liter ಇಂಜಿನ್ ಶಿಫ್ಟ್ ಇಂಜಿನ್ ಬರೋದು ಸರ್ 1.2 liter ಇಂಜಿನ್ ಬರೋದು ಇದರಲ್ಲಿ ಇದನ್ನು ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 245 ಹೇಳ್ತಾ ಇದ್ರು 2,45,000 ಫೈನಲ್ 2,00,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 2,05,000 ಬಂದ್ರೆ ಫೈನಲ್ ಟು ಫೈನಲ್ ಡೀಲ್ ಕ್ಲೋಸ್ ಮಾಡ್ಕೊಡ್ತೀರಾ ಹೌದು ಇನ್ನೊಂದು ಪ್ರೈಸ್ ಹೇಳಿ ಸರ್ 2,00,000 ಬರ್ಲಿ ಬಿಳಿ ಸರ್ 2,00,000 ಫೈನಲ್ ರೌಂಡ್ ಫಿಗರ್ ಗೆ ಮಾಡ್ಕೊಡ್ತೀನಿ 2,00,000 ಡೀಸೆಲ್ ಗಾಡಿ ಕೊಡ್ತಾ ಇರೋದು ಗಾಡಿ ಬನ್ನಿ ನೋಡ್ಲಿ ಅವರು ಮಾತಾಡೋಣ ಕೂತ್ಕೊಂಡು ಹೌದಾ ಸೊ ನೋಡಿ ವೀಕ್ಷಕರ 2,00,000 ಫೈನಲ್ ಅಂತೆ ಬನ್ನಿ ಅದೇನಿದೆಯಾ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತಾರೆ 13 ಮಾಡೆಲ್ ಬೀಟ್ ಸೇಮ್ ಶಿಫ್ಟ್ ಇಂಜಿನ್ ಬರುತ್ತೆ ಇದ್ರಲ್ಲೂ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಬಹುದು ಹೋಂಡಾ ಬ್ರಿಯೋ ಇದೆ ಜರ್ಮನ್ ರೆಡ್ ಕಲರ್ ನಲ್ಲಿ ಇದೆ ನೋಡ್ತಾ ಇರಬಹುದು ಎಷ್ಟನೇ ಮಾಡೆಲ್ ಸರ್ ಇದು ಸರ್ ಹೋಂಡಾ ಬ್ರಿಯೋ 2013 ಮಾಡೆಲ್ S ವೇರಿಯಂಟ್ ಇದು ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡಬಹುದು ಆಲ್ಮೋಸ್ಟ್ ರಿವೇ ಅರೌಂಡ್ 68,000 ಕಿಲೋಮೀಟರ್ ಇವೆ S ವೇರಿಯಂಟ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಬ್ಲ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಅಂಡ್ ಕಂಪನಿ ಸೀಟ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಟೈರ್ಸ್ ಆಗಲಿ ಬಾಡಿ ಲೈನ್ ಆಗಲಿ ಇಂಟೀರಿಯರ್ ಆಗಲಿ ತುಂಬಾ ಕ್ಲೀನ್ ಆಗಿ ಮೇಂಟೇನ್ ಮಾಡಿದ್ದಾರೆ 68,000 ಡ್ರೈವನ್ ಆಗಿದೆ ಸೆಕೆಂಡ್ ಓನರ್ ಹೌದು ಸೆಕೆಂಡ್ ಸಿಂಗಲ್ ಓನರ್ ಕಾರ್ ಸಿಂಗಲ್ ಓನರ್ ಕಾರ್ ಎಸ್ಎಂಟಿ ವೇರಿಯಂಟ್ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟಿದ್ದು 3,00,000 75,000 ಹೇಳ್ತಾ ಇದ್ದಾರೆ ಫೈನಲ್ ಸರ್ ಫೈನಲ್ ಟು ಫೈನಲ್ 3,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,30,000 ಗೆ ಸಿಂಗಲ್ ಓನರ್ ಹೋಂಡಾ ಬ್ರಿಯೋ ಸಿಗ್ತಾ ಇದೆ ನೆಗೋಷಿಯಬಲ್ ಇಲ್ವಾ ಸರ್ ಅದಕ್ಕಿಂತ ಸರ್ ಬನ್ನಿ ಗಾಡಿ ನೋಡ್ಲಿ ಕೂತ್ಕೊಂಡು ಮಾತಾಡೋಣ ಸರ್ ಓಕೆ ಸರ್ ಆಗಿದ್ರೆ ಅಂಡ್ ನೆಕ್ಸ್ಟ್ ಹ್ಯುಂಡೈ ಇಯೋನ್ ಇದೆಯಲ್ಲ ಸರ್ ಸರ್ ಹ್ಯುಂಡೈ ಇಯೋನ್ 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವೆಹಿಕಲ್ 37,000 ಕಿಲೋಮೀಟರ್ ಡ್ರೈವ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಂದು ಚಿಕ್ಕ ಗಾಡಿ ಮೈಲೇಜ್ ಗಾಡಿ ಬೇಕಂದ್ರೆ ಹೋಂಡಾದಲ್ಲಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಮೈಲೇಜ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಚೀಪ್ ಅಂಡ್ ಬೆಸ್ಟ್ ಇದರಲ್ಲಿ ಎರಾ ವೇರಿಯಂಟ್ ಎರಾ ಪ್ಲಸ್ ಅಲ್ಲಿ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ ಅಂದ್ರೆ AC ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಸಿಸ್ಟಮ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಂಪನಿ ಸೀಟ್ಸ್ ಬಂದಿದೆ ಡ್ರಿವೆನ್ ಲೆಸ್ ಡ್ರಿವೆನ್ ಗಾಡಿ 36,000 ಓಡಿರೋದು ಗಾಡಿ ಸರ್ ಮೈಲೇಜ್ ಅಲ್ಲಿ ನೋಡ್ತಾರೆ ಸಿಟಿಯಲ್ಲಿ 18-20 ಬರುತ್ತೆ ಲಾಂಗ್ ಅಲ್ಲಿ 22-23 ಬರುತ್ತೆ ಮೈಲೇಜ್ ಪ್ರೈಸಿಂಗ್ ಸರ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದಾರೆ 3,45,000 ಸರ್ ಫೈನಲ್ ಹೇಳ್ಬಿಡ್ಲಾ ಹೇಳಿ ಸರ್ ಒಂದು 3,00,000 ಬಂದ್ರೆ ಕೊಡ್ಬಿಡಾರ ಸರ್ ಸರ್ ಇನ್ನೊಂದು ಹೇಳಿ ಸರ್ 3,00,000 ಒಳಗಡೆ ಒಳಗಡೆ ಅಂದ್ರೆ 1,000 ರೂಪಾಯಿ ಕಮ್ಮಿ ಮಾಡಿ 299 ಕೊಡ್ಬಿಡ್ತೀನಿ ಹೋಗಿ ಸರ್ 2,99,000 ಎಲ್ಲ ಮಾಡ್ಕೊಡ್ತೀರಾ ಸರ್ ಜಾಸ್ತಿ ಮಾಡ್ಕೊಡಿ ಸರ್ ಬರ್ಲಿ ಗಾಡಿ ನೋಡ್ಲಿ ಸರ್ ಮಾತಾಡೋಣ ಓಕೆ ಸರ್ ಆಗಿದ್ರೆ ಶಿಫ್ಟ್ ಪ್ರಿಯರಿಗೆ ಶಿಫ್ಟ್ ಇದೆ ಡೀಟೇಲ್ಸ್ ಕೊಡ್ತೀರಾ ಸರ್ ಶಿಫ್ಟ್ ಶಿಫ್ಟ್ ಅಂತ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಅದನ್ನು ಡೀಸೆಲ್ ಗಾಡಿ ಡಿಮ್ಯಾಂಡ್ ಇದೆ ನನ್ನ ಹತ್ರ ಒಳ್ಳೆ ಡೀಸೆಲ್ ಗಾಡಿ VDA ವಿತ್ ABS 2015 ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಕ್ಲಾಸ್ ಆಗಿದೆ ಡೀಸೆಲ್ ಇಂಜಿನ್ VDA ವಿತ್ ABS ಗಾಡಿ ಇದು 2015 ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿದೆ ಎಲಿಫೆಂಟ್ ಗ್ರೇ ಕಲರ್ ಇದು ಡಾರ್ಕ್ ಎಲಿಫೆಂಟ್ ಗ್ರೇ ಕಲರ್ 2015 ಮಾಡೆಲ್ VDI ವೇರಿಯಂಟ್ ಶಿಫ್ಟ್ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು ಎಷ್ಟು ಡ್ರಿವೆನ್ ಆಗಿದೆ ಸರ್ ಈ ಕಾರ್ ಸರ್ ಈ ಡ್ರಿವೆನ್ ಅರೌಂಡ್ 80,000 ಡ್ರಿವೆನ್ ಅಂಡ್ ಇದರಲ್ಲಿ ನೋಡಬಹುದು ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಕಸ್ಟಮರ್ ಅದು ಆಟೋ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಪ್ಲಸ್ ನಿಮ್ಗೆ ಆಲ್ಮೋಸ್ಟ್ ನೋಡ್ತಾ ಇದೀರಾ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಪ್ಲಸ್ ನಿಮ್ಗೆ ABS ಬ್ರೇಕ್ ಇದೆ ಕಂಪನಿ ಸಿಸ್ಟಮ್ ಇದೆ ರೈಟ್ ರೌಂಡ್ ನಿಮ್ಗೆ ಲೆಫ್ಟ್ ರೈಟ್ ಅಂಡ್ ಲೆಫ್ಟ್ ಮಿರರ್ಸ್ ಗೆ ಎಲ್ಲ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ ಕೂಡ ಆಟೋಮ್ಯಾಟಿಕ್ ಕೊಟ್ಟಿದ್ದಾರೆ ಗ್ಲಾಸ್ ಇದೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ABS ಬ್ರೇಕ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 5,25,000 ಹೇಳ್ತಾ ಇದ್ರು 5,25,000 ಸರ್ ಫೈನಲ್ ಟು ಫೈನಲ್ 4,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 4,80,000 ಎಲ್ಲ ಶಿಫ್ಟ್ VDI 2015 ಮಾಡೆಲ್ ಕೊಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ ಅವರು ಓನರ್ಶಿಪ್ ಅಲ್ಲ ಸರ್ ಸರ್ ಸೆಕೆಂಡ್ ಓನರ್ ವೆಹಿಕಲ್ VDI ವಿತ್ ABS ಗಾಡಿ ಬಜಾರ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು ಬಜಾರ್ ಅಲ್ಲಿ ಗಾಡಿನೇ ಇಲ್ಲ ಡೀಸೆಲ್ ಗಾಡಿ ನನ್ನ ಪ್ರಕಾರ ಯಾಕಂದ್ರೆ ಕಂಪನಿ ಹೊಸ ಗಾಡಿ ಸ್ಟಾಪ್ ಮಾಡಿದ್ದಾರೆ ಅದು ರೀಸನ್ ಗೆ ಡಿಮ್ಯಾಂಡ್ ಇದೆ
ಜಸ್ಟ್ ಬರಬೇಕು ಗಾಡಿ ತಗೊಳ್ಳಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಫ್ರೆಂಡ್ಸ್ ಹಾಗೆ ಹ್ಯುಂಡೈ ವರ್ನಾ ಇದೆ ಇದೆ ಸ್ನೇ ಮಾಡೆಲ್ ಸರ್ ಸರ್ ವರ್ನಾ ಫ್ಯೂಡಿಕ್ 2013 ಮಾಡೆಲ್ ಇನ್ನ ಸ್ವಲ್ಪ ಜರ ಹೇಳಿ ಸರ್ ಸರ್ 2013 ಮಾಡೆಲ್ ವರ್ನಾ ಫ್ಯೂಡಿಕ್ ಎಕ್ಸ್ಎಕ್ಸ್ ಟಾಪ್ ಎಂಡ್ ವೇರಿಯಂಟ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡಬಹುದು ನೀವು ಆಲ್ಮೋಸ್ಟ್ ಬಾಡಿ ಲೈನ್ ರೈಟ್ ರೌಂಡ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್ ಎಬಿಎಸ್ ಅಂಡ್ ಕ್ಲಿಯರ್ ನಿಮಗೆ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಬರುತ್ತೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ ರಿವರ್ಸ್ ಕ್ಯಾಮೆರಾ ಎಲ್ಲಾ ಬರುತ್ತೆ ಫುಲ್ಲಿ ಆಪ್ಷನ್ ವೆಹಿಕಲ್ ನೋ ಟಾಪ್ ಎಂಡ್ ಎಸ್ಎಕ್ಸ್ ವೇರಿಯಂಟ್ ಸರ್ ಕಿಲೋಮೀಟರ್ ಡ್ರೈವ್ 70,000 ಕಿಲೋಮೀಟರ್ ಡ್ರೈವ್ ನೋ ಸೆಕೆಂಡ್ ಓನರ್ ವೆಹಿಕಲ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿಗೆ ವರ್ನಾ ಫ್ಯೂಡಿಕ್ 2013 ಮಾಡೆಲ್ ಗೆ 550,000 ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್ 550,000 8000 ಕಿಲೋಮೀಟರ್ ಡ್ರೈವ್ನ VXA ವೇರಿಯಂಟ್ ಪೆಟ್ರೋಲ್ ಇಂಜಿನ್ ನೋಡಬಹುದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ VXA ದಲ್ಲಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ ತುಂಬಾ ಕ್ಲೀನ್ ಆಗಿದೆ ಟೈರ್ ಎಲ್ಲ 75% ಟೈರ್ಸ್ ಇದೆ ಗೋಲ್ಡನ್ ಬೇಜ್ ಕಲರ್ ಅಲ್ಲಿ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಮೈಲೇಜ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 4,10,000 ಹೇಳ್ತಾ ಇದಾರೆ ಸರ್ ಫೈನಲ್ ಟು ಫೈನಲ್ 3,75,000 375,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,75,000 ಎಲ್ಲ ಶಿಫ್ಟ್ ಡಿಸೈರ್ ಸಿಗ್ತಾ ಇದೆ ಮೈಲೇಜ್ ಎಷ್ಟು ಬರ್ಬೋ ಸರ್ ಸಿಟಿಯಲ್ಲಿ ನಾನು ಹೇಳ್ದೆ ಅಲ್ವಾ ಸರ್ ಕಣ್ ಮುಚ್ಕೊಂಡು 15-16 ಬರುತ್ತೆ ಲಾಂಗ್ ಅಲ್ಲಿ 18 ಬರುತ್ತೆ ಸರ್ ಇದು ಇನ್ನೊಂದು ಪ್ರೈಸ್ ಹೇಳ್ತೀರಾ ಅದೇ ಆಮೇಲೆ ಸರ್ ಬರ್ಲಿ ಗಾಡಿ ನೋಡ್ಲಿ ಸರ್ ಮಾತಾಡೋಣ 3,75,000 ಅದರಲ್ಲೂ ನೆಗೋಸಿಯಬಲ್ ಇದೆ ಹೌದು ವೆಂಟೋ ಸರ್ ಸರ್ ವೆಂಟೋ ಡಿಸೈರ್ ಬೇಡ ನಿಮಗೆ ಡಿಸೈರ್ ಇಲ್ಲ ಅಂದ್ರೆ ಪೆಟ್ರೋಲ್ ಪೆಟ್ರೋಲ್ ವೆಂಟೋ ಕೊಡ್ತೀನಿ ಬನ್ನಿ ಸರ್ ವೋಲ್ಸ್ವಾಗನ್ ಅಲ್ಲಿ 2013 ಮಾಡೆಲ್ ವೆಂಟೋ ಕಂಫರ್ಟ್ ಲೈಟ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ ಡ್ರೈವನ್ 68,000 ಕಿಲೋಮೀಟರ್ಸ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ ಸಿಲ್ವರ್ ಕಲರ್ ಅಲ್ಲಿ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್ ಗಾಡಿ ವೋಲ್ಸ್ವಾಗನ್ ವೆಂಟೋ ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,95,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಟು ಫೈನಲ್ ನಿಮ್ ವ್ಯೂವರ್ಸ್ ಗೆ ಸರ್ ಡೆಡ್ ಎಂಡ್ ಹೇಳ್ಬಿಡಿ ಸರ್ ಡೆಡ್ ಲೈನ್ ಹೇಳ್ಬಿಡ್ಲ ಸರ್ 3,45,000 ಕೊಟ್ಟಿ ಗಾಡಿ ತಗೊಳ್ಳೋಗ್ಲಿ ಸರ್ 3,45,000 ಎಲ್ಲ ವೆಂಟೋ ಕೊಡ್ತಾ ಇದ್ದೀರಾ 2013 ಮಾಡೆಲ್ ಕೊಡ್ತಾ ಇದೀನಿ ಸರ್ ನೆಕ್ಸ್ಟ್ ಎಕೋಸ್ಪೋರ್ಟ್ ಸರ್ ಕಾಂಪ್ಯಾಕ್ಟ್ ಎಸ್ಯುವಿ ನಲ್ಲಿ ಸರ್ ಎಕೋಸ್ಪೋರ್ಟ್ಸ್ ಇದೆ 2018 ಮಾಡೆಲ್ ಟಾಪ್ ಎಂಡ್ ಮಾಡಿ ಟೈಟನ್ ಎಂ ಪ್ಲಸ್ ನೋಡ್ತಾ ಇದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ 86,000 ನೋಡಿರೋದು ವೆಹಿಕಲ್ ಸಿಂಗಲ್ ಓನರ್ ಶೋರೂಮ್ ಸರ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮಗೆ 8 ಏರ್ ಬ್ಯಾಗ್ ಬರುತ್ತೆ ಇದು ಟೈಟನ್ ಎಂ ಪ್ಲಸ್ ಇದು ಟಾಪ್ ಎಂಡ್ ರೈಟ್ ಔಂಡ್ ನಿಮಗೆ ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ವಿತ್ ಎಬಿಎಸ್ ಬ್ರೇಕ್ ಆಟೋಮ್ಯಾಟಿಕ್ ಮಿರರ್ ಸ್ಟೇಬಲ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಮ್ಯಾಕ್ ವೀಲ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಸರ್ ಡ್ರಿವೆನ್ ಡ್ರಿವೆನ್ ಅವರು 85,000 85,000 ಅತ್ರ ಡ್ರಿವೆನ್ ಆಗಿದೆ ಮೋರ್ ಓವರ್ ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 8,25,000 ಹೇಳ್ತಾ ಇದಾರೆ ಸರ್ ಸರ್ ಫೈನಲ್ ಟು ಫೈನಲ್ 7,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಎಷ್ಟು 7,45,000 ಬಂದ್ರೆ ಗಾಡಿ ಕೊಡ್ತೀನಿ 7,45,000 ಮಾಡ್ಕೊಡ್ತೀರಾ ಹಾಗೆ ಹ್ಯುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ ಇದೆ ಇದೇ ಮಾಡಲ್ ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಆಟೋಮ್ಯಾಟಿಕ್ ಕಾರ್ ಇದು ಡೀಸೆಲ್ ಅಲ್ಲಿ ಆಟೋಮ್ಯಾಟಿಕ್ ಕಾರು ಮೈಲೇಜ್ ಅಲ್ಲಿ ಮೈಲೇಜ್ ಕೂಡ ಬರುತ್ತೆ ನಿಮಗೆ ಆಟೋಮ್ಯಾಟಿಕ್ ಗಾಡಲ್ಲಿ ಮೈಲೇಜ್ ನಿಮಗೆ ಆಲ್ಮೋಸ್ಟ್ ಸಿಟಿಯಲ್ಲಿ ನಿಮಗೆ ಒಂದು 15-16 ಬರುತ್ತೆ ಲಾಂಗ್ ಅಲ್ಲಿ 17-18 ಬರುತ್ತೆ ಎಸ್ಎಕ್ಸ್ ಟಾಪ್ ಎಂಡ್ ವೇರಿಯಂಟ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಆಮೇಲೆ ಎಬಿಎಸ್ ಬ್ರೇಕ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಪ್ಲಸ್ ಮ್ಯಾಗ್ ವೀಲ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ ಫೋಕ್ ಲ್ಯಾಂಪ್ ಬರುತ್ತೆ ಕ್ಲೈಮ್ ಬೇಕಂಡೋ ಗ್ಲಾಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಡೀಸೆಲ್ ಇಂಜಿನ್ ವೆಹಿಕಲ್ ಆಟೋಮ್ಯಾಟಿಕ್ ಕಾರು ಸರ್ ಇದು ಪ್ರೈಸಿಂಗ್ ಎಲ್ಲ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಆಟೋಮ್ಯಾಟಿಕ್ ಕಾರಿಗೆ ಅರೌಂಡ್ 3,75,000 ಹೇಳ್ತಾ ಇದಾರೆ ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ 3,25,000 ಮಾಡ್ಕೊಡ್ತೀನಿ ಸರ್ 3,25,000 ವರ್ನಾ ಟ್ರಾನ್ಸ್ಫಾರ್ ವಿತ್ ಎಸ್ಎಕ್ಸ್ ಆಟೋಮ್ಯಾಟಿಕ್ ಕಾರ್ ಕೊಡ್ತಾ ಇದೀನಿ ಒಂಥರ ಆಂಟಿಕ್ ಕಾರು ಸಿಗಲ್ಲ ಮಾರ್ಕೆಟ್ ನಲ್ಲಿ ಜಾಸ್ತಿ ಕಾರ್ಗಳೆಲ್ಲ ನಿಮಗೆ ಹಾಗೆ ನೆಕ್ಸ್ಟ್ ಯಾವ ಸರ್ ತೋರಿಸ್ತಾ ಇದೀರಾ ಹೋಂಡಾ ಅಮೇಜ್ ಇದೆ ಸರ್ ನೋಡ್ಕೊಳ್ಳಿ ಓಕೆ ಎಷ್ಟೇ ಮಾಡಲ್ ಸರ್ ಇದು ಸರ್ ಇದು ಹೋಂಡಾ ಅಮೇಜ್ ಬಂದ್ಬಿಟ್ಟು 2013 ಮಾಡೆಲ್ ಡೀಸೆಲ್ ಕಾರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಜಸ್ಟ್ ನೀವು ಡೀಸೆಲ್ ಆಗ್ಬೇಕು ಯೂಸ್ ಮಾಡಬೇಕು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ಒಳಗಡೆ
ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದಿಲ್ಲ ಡೀಸೆಲ್ ಇಂಜಿನ್ ಗಾಡಿ ಮೈಲೇಜ್ ಗಾಡಿ ಸರ್ ಯಾರೋನು ಡಿಸೈರ್ ಆ ತರ ನೋಡ್ತಾ ಅವರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ಒಂದು ಹೊಂಡಾದಲ್ಲಿ ಮೈಲೇಜ್ ಬರುತ್ತೆ ಗಾಡಿ ಲೇಟೆಸ್ಟ್ ಗಾಡಿ ಇರುತ್ತೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟಿ ಇದಕ್ಕೆ 4,25,000 ಹೇಳ್ತಾ ಇದ್ರು 4,25,000 13 ಮಾಡೆಲ್ ಸರ್ ಫೈನಲ್ ಟು ಫೈನಲ್ 3,95,000 ಬಂದ್ರೆ ಕಡಿ ಕೊಡ್ತೀನಿ ಸರ್ 3,95,000 ಗೆಲ್ಲ ಹೋಂಡಾ ಅಮೇಜ್ ಸಿಗ್ತಾ ಇದೆ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಸರ್ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಇದು ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ 18 20 ಬರುತ್ತೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಓಕೆ ಇನ್ನೊಂದು ಪ್ರೈಸ್ ಏನಾದರೂ ಹೇಳ್ತೀರಾ ಇದಕ್ಕೆ ಸರ್ ಹೇಳಿರೋದು ಫೈನಲ್ 3,95,000 ಒಂದು ಕೆಲಸ ಮಾಡಿ ಸರ್ ಎಷ್ಟು ಮಾಡಬೇಕು ಸರ್ ಒಂದು 3.5 ಲಕ್ಷ ಸರ್ 3.5 ಲಕ್ಷ ಆಗಲ್ಲ 370 ಬಂದ್ರೆ ಕೊಡ್ತೀನಿ ಸರ್ ಎಷ್ಟು 370 ಕೊಡ್ತೀನಿ ಸರ್ ಓಕೆ 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 3,70,000 ಕ್ಕೆಲ್ಲ ಹೊಂಡಾ ಅಮೇಜ್ ಸಿಗ್ತಾ ಇದೆ ವೀಕ್ಷಕರೆ ಹಾಗೆ ಫ್ರೆಂಡ್ಸ್ ಮಾರುತಿ ಸುಜುಕಿ ವ್ಯಾಗನರ್ ಇದೆ ಡಿಮ್ಯಾಂಡೆಡ್ ಕಾರ್ ಇದೆಷ್ಟೇ ಮಾಡ್ತಾರೆ ಸರ್ ವ್ಯಾಗನರ್ 2015 ಮಾಡೆಲ್ ಸಿಂಗಲ್ ಓನರ್ ಕಾರ್ VXA ವೇರಿಯಂಟ್ ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಬಾಡಿ ಲೈನ್ ಆಗಲಿ ಇಂಜಿನ್ ಟೈರ್ಸ್ ಕಂಡೀಷನ್ ಆಗಲಿ ಒಳಗಡೆ ಇಂಟೀರಿಯರ್ ನು ಕೂಡ ನೋಡಬಹುದು ಆಲ್ಮೋಸ್ಟ್ ಅಲ್ಲ ಕಂಪನಿ ಆಲ್ಮೋಸ್ಟ್ ಅವರು ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ 1 ರೂಪಾಯಿ ಖರ್ಚಿಲ್ಲ ತಗೊಳ್ಳೋಕೆ ಮಾಡೋದು ಪೆಟ್ರೋಲ್ ಆಗಬೇಕು ಯೂಸ್ ಮಾಡಬೇಕು ಬ್ಯಾಕ್ ವೈಫರ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಸ್ಪಾಯ್ಲರ್ ಎಲ್ಲ ಬರುತ್ತೆ ಇದರಲ್ಲಿ VXA ವೇರಿಯಂಟ್ ಇದು ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 4,50,000 ಹೇಳ್ತಾ ಇದಾರೆ 4.5 ಲಕ್ಷ ಹೌದು 4.5 ಲಕ್ಷ ಕಸ್ಟಮರ್ ಹೇಳ್ತಾ ಇದಾರೆ ಸಿಂಗಲ್ ಓನರ್ 2015 ಮಾಡೆಲ್ ಗಾಡಿ ಇದು VXA ವೇರಿಯಂಟ್ ಸರ್ ಫೈನಲ್ ಟು ಫೈನಲ್ ಒಂದು 4,00,000 ಫೈನಲ್ ರೌಂಡ್ ಫಿಗರ್ ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,95,000 ಮಾಡ್ಬಿಡಿ ಸರ್ ಆಗುತ್ತೆ 95,000 ಆಗಲ್ಲ ನೋಡಿ ಸರ್ ಒಂದು 3,99,000 ಕೊಳ್ಳಿ ತಗೊಂಡೋಗಿ ಸರ್ 3,99,900 ಕೊಡ್ತೀನಿ ಸರ್ ಓಕೆ ಗಾಡಿ ಬಂದು ನೋಡ್ಲಿ ಸರ್ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾತಾಡೋಣ ಹೌದಾ ಅವ್ರ ಕಸ್ಟಮರ್ 450 ಹೇಳ್ತಾ ಇರೋದು 4,00,000 ಫೈನಲ್ ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಗಾಡಿ ನೋಡ್ಲಿ ಬೇಕಾದ್ರೆ ಏನೋ ಚೆನ್ನಾಗಿ ಪುಟ ಹೆಚ್ಚು ಕಮ್ಮಿ ಮಾಡೋಣ ಸರ್ ಓಕೆ 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 ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಬ್ರೆಜಾ ಇದೆ ಇದೆಷ್ಟೇ ಮಾಡ್ಲಿ ಸರ್ ಸರ್ ಬ್ರೆಜಾ ಬಂದ್ಬಿಟ್ಟು 2017 ಮಾಡೆಲ್ ZDI ಪ್ಲಸ್ ಡ್ಯೂಲ್ ಟೂನ್ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ತಗೊಳ್ಳೋ ಇದನ್ನು ಕೂಡ ಖರ್ಚು ಏನಿಲ್ಲ ಡಾಕ್ಟರ್ ಯೂಸ್ ವೆಹಿಕಲ್ ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಇದೆ ಇದರಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ABS ಬ್ರೇಕ್ ಲೆದರ್ ಸೀಟ್ಸ್ ಕೂಡ ಇದೆ ಪ್ಲಸ್ ನಿಮ್ಗೆ ಸಿಸ್ಟಮ್ ಕೂಡ ಕಂಪನಿ ಸಿಸ್ಟಮ್ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಅಂಡ್ ಪ್ಲಸ್ ಯುವರ್ಎಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ಸ್ ಡಬಲ್ ಇದೆ ಡ್ಯೂಲ್ ಟೋನ್ ಕಲರ್ ಇದು ನೋಡ್ತಾ ಇದ್ದೀರಾ ಟಾಪ್ ಎಲ್ಲ ಬ್ಲಾಕ್ ಕಲರ್ ಬರುತ್ತೆ ಬಾಡಿ ಎಲ್ಲ ರೆಡ್ ಕಲರ್ ಅಲ್ಲಿ ಬರುತ್ತೆ ಟೈರ್ಸ್ ಎಲ್ಲ 75% ಟೈರ್ಸ್ ಕೂಡ ಇದೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿಗೆ ಕಸ್ಟಮರ್ 9,25,000 ಹೇಳ್ತಾರೆ ಹೇಮಂತ್ ಸರ್ 9,25,000 ಹೇಳ್ತಾರೆ ಫೈನಲ್ ಟು ಫೈನಲ್ 8,70,000 ಬಂದ್ರೆ ಗಾಡಿ ಕೊಡ್ತೀನಿ 8,70,000 ಹೌದು ಅದಕ್ಕೆ ಇನ್ನೊಂದು ಪ್ರೈಸ್ ಆಗಲ್ವಾ ಬಳ್ಳಿ ಗಾಡಿ ನೋಡ್ಲಿ ಹೇಮಂತ್ ಸರ್ ಬೇಕಂದ್ರೆ ಮಾತಾಡೋಣ ಹೇಳ್ಬಿಡಿ ಸರ್ ಒಂದು ಪ್ರೈಸ್ ಇಲ್ಲ ನಾನು 100% ನಾನು ಹೇಳ್ತಾ ಇರೋದು ಪ್ರೈಸ್ ಗಳು ಎಲ್ಲ ಕಸ್ಟಮರ್ ಫಸ್ಟ್ ನೋಡ್ತಾ ಇರೋ ವಿಡಿಯೋ ನೋಡ್ ತಕ್ಷಣ ಫೋನ್ ಮಾಡ್ಕೊಂಡು ಬರ್ತಾರೆ ಆ ಪ್ರೈಸ್ ಗಳು ಹೇಳ್ತಾ ಇರೋದು ಚಾಲೆಂಜಿಂಗ್ ಪ್ರೈಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಇನ್ನೂ ಕಮ್ಮಿ ಸಿಗ್ತಾ ಇದೆಯಾ ಗಾಡಿ 8,70,000 ಇನ್ನು 8,50,000 ಸಿಗ್ತಾ ಇದೆಯಾ 8,00,000 ನಾನು ಗಾಡಿ ಕೊಡ್ತೀನಿ ಇದು 8,00,000 ಕೊಡ್ತೀರಾ ಕಸ್ಟಮರ್ ಗಾಡಿ ಇದ್ದಿದ್ರೆ ಮಾರ್ಕೆಟ್ ಅಲ್ಲಿ ಯಾರು 8,70,000 ಕೊಡ್ತಾ ಇದಾರೆ ಅಂತ ನಿಮಗೆ ಬನ್ನಿ ತೋರಿಸಿದ್ರೆ 8,00,000 ನಾನು ಗಾಡಿ ಕೊಡ್ತೀನಿ 2017 ZDI ಪ್ಲಸ್ ಗಾಡಿ ಓಕೆ ಓಕೆ ಇನ್ನೊಂದು ಮಾರುತಿ ಗಾಡಿನೇ ಇದೆ ಮಾರುತಿ ಸುಜುಕಿ ಸೆಲೆರಿಯೋ ಇದಷ್ಟೇ ಮಾಡಿ ಸರ್ ಇದು ಮಾರುತಿ ಸೆಲೆರಿಯೋ 2014 ಮಾಡೆಲ್ ಆಟೋಮೆಟಿಕ್ ಕಾರ್ ನೋಡ್ತಾ ಇದೀರಾ ನೀವು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಿಗುತ್ತೆ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ 52,000 ಕಿಲೋಮೀಟರ್ ಡ್ರೈವ್ ಲೆಸ್ ಡ್ರೈವ್ ಗಾಡಿ ಒಂದು ಬಜಾರ್ ಅಲ್ಲಿ ಯಾರು ಆಟೋಮೆಟಿಕ್ ಕಾರ್ ಉಡ್ತಾ ಅವರಿಗೆ ನನ್ನ ಹತ್ರ ಬೆಸ್ಟ್ ಡೀಲ್ ಅಲ್ಲಿ ಮಾಡ್ಕೊಡ್ತೀನಿ ಇದು ಆಟೋಮೆಟಿಕ್ ಕಾರು ಲೇಡೀಸ್ ಯೂಸ್ ಮಾಡಕ್ಕೆ ಮಕ್ಕಳು ಯೂಸ್ ಮಾಡಕ್ಕೆ ಆಗ್ಲಿ ಯಾರು ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಕ್ಕೆ ಒಂದು ಆಟೋಮೆಟಿಕ್ ಕಾರು ನನ್ನ ಹತ್ರ ರೈಸ್ಡ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ 2014 ಗಾಡಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಎಷ್ಟು ನಡೀತಾ ಇದೆ ನಮ್ ಕೋಟಿಂಗ್ ಬಂದ್ಬಿಟ್ಟು ಕಸ್ಟಮರ್ 3,75,000 ಹೇಳ್ತಾ ಇರೋದು 3,75,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಟು ಫೈನಲ್ 3,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,30,000 ಎಲ್ಲ ಮಾರುತಿ ಸುಜುಕಿ ಸೆಲೆರಿಯೋ ಕೊಡ್ತಾ ಇದ್ದೀರಾ ಹೌದು ಗೇರ್ ಬಾಕ್ಸ್ ಬೇಕಲ್ಲ ಸರ್ ಆಟೋಮೆಟಿಕ್ ಗೇರ್ ಸರ್ ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ನಾನು ಚಾಲೆಂಜ್ ಮಾಡ್ತೀನಿ 14 ಮಾಡೆಲ್ ಆಟೋಮೆಟಿಕ್ ಕಾರು ಸೆಲೆರಿಯೋ ಯಾರು 3,30,000 ಕೊಟ್ರೆ 3,00,000 ಗಾಡಿ ತಗೊಳ್ಳೋಗಿ ಸರ್ ಹೌದಾ ಸರ್ ಎಷ್ಟಾರು ಸರ್ ಸರ್ ಮಾರುತಿ ಎಷ್ಟು ಸರ್ ನೋಡ್ತಾ ಇದೀರಾ 2010 ಮಾಡೆಲ್ ಸಿಂಗಲ್ ಓನರ್ ಕಾರು LXI ವೇರಿಯಂಟ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಇದರಲ್ಲಿ ಫೋರ್ ವಿಂಡೋಸ್ ಬರಲ್ಲ ಲೆದರ್ ಸೀಟ್ಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಟೈರ್ಸ್ ಕೂಡ 75% ಟೈರ್ ಇದೆ ಬಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಒಂದು ಸ್ಕ್ರಾಚ್ ಡೆಂಟ್ ಆ ತರ ಏನಿಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಕಾರು ಡ್ರಿವೆನ್ 75,000 ಕಿಲೋಮೀಟರ್ಸ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್
ಇದು ಮಾರುತಿ ಎಸ್ಟಾರ್ ಗೆ ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದ್ದಾರೆ 2,25,000 ಕೋಟಿಂಗ್ ಪ್ರೈಸ್ ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಆಗುತ್ತೆ ಫೈನಲ್ ಹೇಳಿ ಸರ್ ಒಂದು ಫೈನಲ್ ಹೇಳಿ ಬಿಡ್ಲ ಹೇಳಿ ಸರ್ ಸರ್ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ ಬಡೂರು ಅವರ ಫ್ಯಾಮಿಲಿ ಇರ್ತಾರೆ ಒಂದು ಕಾರ್ ಬೇಕು ಅಂತ ಆಸೆ ಇರುತ್ತೆ ಮಾರುತಿ ಕಾರ್ ಮೈಲೇಜ್ ಕಾರ್ ಮೇಂಟೆನೆನ್ಸ್ ಕಮ್ಮಿ ಕಾರ್ ಕೊಡ್ತಾ ಇದೀನಿ ಬರಿ 1,80,000 ಕೋಟಿ ಗಾಡಿ ತಗೊಳ್ಳೋಗ್ಲಿ ಎಷ್ಟು 1,80,000 ಕೊಟ್ಟಿ ಗಾಡಿ ತಗೊಳ್ಳೋಗ್ಲಿ ಸರ್ 1,80,000 1,80,000 ಗೆ 2010 ಮಾಡೆಲ್ ಸಿಂಗಲ್ ಓನರ್ ಕಾರ್ ಕೊಡ್ತಾ ಇದೀನಿ ಮಾರುತಿ ಎಸ್ಟಾರ್ 1000 ಸಿಸಿ ವೆಹಿಕಲ್ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ ಲಾಂಗ್ ಅಲ್ಲಿ 22-23 ಮೈಲೇಜ್ ಬರುತ್ತೆ ಅಂಡ್ ಬಾಡಿ ಲೈನ್ ಎಲ್ಲಾನು ತುಂಬಾ ಚೆನ್ನಾಗಿದೆ ನೀವು ಬಂದ ಮೇಲೆ ಒಂದ್ಸಲಿ ವಿಸಿಟ್ ಮಾಡಿದ ಮೇಲೆ ಟೆಸ್ಟೆಡ್ ಎಲ್ಲಾ ಮಾಡ್ ನೋಡಿ ಅದಾದ ಮೇಲೆ ಓಕೆ ಮಾಡಿ ಏನಂತೀರಾ ಸರ್ ಹೌದು ಸರ್ 200% ಹಾಗೆ ನೆಕ್ಸ್ಟ್ ಇನ್ನೊಂದು ಮಾರುತಿ ಗಾಡಿನೇ ರಿಡ್ಜ್ ಇದೆ ಇದೆಷ್ಟೇ ಮಾಡೆಲ್ ಸರ್ ಸರ್ ಇದು ನೋಡ್ತಾ ಇರೋದು ಮಾರುತಿ ರಿಡ್ಜ್ 2009 ಮಾಡೆಲ್ ಸಿಂಗಲ್ ಓನರ್ ಕಾರ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೇನ್ ಮಾಡಿದ್ದಾರೆ ವೈಟ್ ಕಲರ್ ಅಲ್ಲಿ ಮಿಲ್ಕಿ ವೈಟ್ ಅಂತ ಹೇಳಬಹುದು ವೈಟ್ ಬ್ಯೂಟಿ ಅಂತ ಹೇಳಬಹುದು ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಗಾಡಿ ನೋಡಬಹುದು ಒಳಗಡೆ ಇಂಟೀರಿಯರ್ ಎಲ್ಲ ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ ಟೈರ್ಸ್ ಎಲ್ಲ 75-2% 75-80% ಟೈರ್ಸ್ ಕೂಡ ಇದೆ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಆಮೇಲೆ ನಿಮ್ಮ ಕಂಪನಿ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ನು ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಂಪನಿ ರೆಕಾರ್ಡ್ ಕಂಪನಿ ಮೇಂಟೇನ್ ಮಾಡಿರೋದು ಗಾಡಿ ಶೋರೂಮ್ ಸರ್ವಿಸ್ ಶೋರೂಮ್ ಹಿಸ್ಟರಿ ಇದೆ ಲೆದರ್ ಸೀಟ್ ಅಪಲ್ಸ್ಟ್ರಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಲೆದರ್ ಸೀಟ್ ಅಪಲ್ಸ್ಟ್ರಿ ಏನು ವೇರಿಯಂಟ್ ಏನು ಆಗಿಲ್ಲ ಅಷ್ಟು ನೀಟ್ ಆಗಿ ಮೇಂಟೇನ್ ಮಾಡೋರೆ ಕಾರ್ನ VXI ವೇರಿಯಂಟ್ ಅಲ್ಲ ಸರ್ ಹೌದು VXI ವೇರಿಯಂಟ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 3,10,000 ಹೇಳ್ತಾ ಇದ್ದಾರೆ 3,10,000 ಕೋಟಿಂಗ್ ಪ್ರೈಸ್ ಸರ್ ಫೈನಲ್ ಹೇಳ್ಬಿಡ್ಲ ಹೇಳಿ ಸರ್ 2,85,000 ಬಂದ್ರೆ ಗಾಡಿ ಕೊಡ್ತೀನಿ ಇನ್ನೊಂದು ಪ್ರೈಸ್ ಹೇಳಿ ಸರ್ 2,85,000 ಹೇಳಿದಿನಿ ಒಂದು 5,000 ಕಮ್ಮಿ ಮಾಡೋಣ ಹೋಗಿ ಸರ್ 280 ಫೈನಲ್ ಕೊಡ್ತೀನಿ ಸರ್ 2,80,000 ಕೊಡ್ತೀನಿ ರಿಡ್ಜೋ ರಿಡ್ಜೋ 2000 VXI ವೇರಿಯಂಟ್ ವಿತ್ ಲೋನ್ ಎಲ್ಲ ಮಾಡ್ಕೊಡ್ತೀನಿ ಲೋನ್ ನೋಡ್ತಾ ಅವರಿಗೆ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಲೋನ್ ಸರ್ ಡೌನ್ ಪೇಮೆಂಟ್ ಒಂದು 50,000 ಕೊಟ್ಟಿ ಗಾಡಿ ತಗೊಳ್ಳೋಗ್ಲಿ ಸರ್ 50,000 ಕೊಟ್ರೆ ಸಾಕು ರೇಟ್ ಕೊಟ್ಬಿಡ್ತೀರಾ ಹೌದು 100% ಎಷ್ಟು ಅಂದ್ರಿ ಸರ್ ಫೈನಲ್ ಪ್ರೈಸ್ ಸರ್ 2,80,000 ಕೊಡ್ತೀನಿ ಸರ್ ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ಸೆಡಾನ್ ಸೆಗ್ಮೆಂಟ್ ನಲ್ಲಿ ಸ್ಪೋರ್ಟ್ಸ್ ಕಾರ್ ನ ಹುಡುಕ್ತಾ ಇದ್ರೆ ಎಷ್ಟೇ ಮಾಡೆಲ್ ಸರ್ ಇದು ಸರ್ ನಿಮ್ಮ ನಿಮ್ಮ ವ್ಯೂವರ್ಸ್ ಯಂಗ್ ಸ್ಟಾರ್ಸ್ ಇರ್ತಾರೆ ಅವರಿಗೆ ಒಂದು ಯಂಗ್ ಸ್ಟಾರ್ ಗಾಡಿ ಬೇಕು ಅಂತ ಹೇಳ್ತಾರೆ ಒಂದು ಹೈವಿಟೆಕ್ ಇಂಜಿನ್ ಬೇಕಂತ ಹೇಳ್ತಾರೆ ನನ್ನ ಹತ್ರ ಹೈವಿಟೆಕ್ ಯಂಗ್ ಸ್ಟಾರ್ ಕಾರ್ ಹೋಂಡಾ ಸಿಟಿ ಕೊಡ್ತೀನಿ 1.5 ಲೀಟರ್ ಇಂಜಿನ್ 2009 ಮಾಡೆಲ್ ಗಾಡಿ ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್ ABS ಕಂಪನಿ ಸಿಸ್ಟಮ್ ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಕ್ಲೇಮ್ ಮೇಕಂಟೋ ಗ್ಲಾಸ್ ಲೆದರ್ ಸೀಟ್ಸ್ ಫುಲ್ಲಿ ಲಕ್ಸುರಿ ಕಾರ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ 2009 ಸಿಂಗಲ್ ಓನರ್ ಕಾರ್ ಸರ್ ಅವ್ರ ಕಸ್ಟಮರ್ 3,40,000 ಹೇಳ್ತಾ ಇದಾರೆ ಓಕೆ ಅಷ್ಟು ಬೇಡ ಸರ್ ಫೈನಲ್ ಟು ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 2,95,000 ಗಾಡಿ ಕೊಡ್ತೀನಿ ಸೆಡಾನ್ ಸೆಡಾನ್ ಕಾರು ಹೋಂಡಾ ಸಿಟಿ ಹೈವಿಟೆಕ್ ಗಾಡಿ ಕೊಡ್ತಾ ಲಕ್ಸುರಿ ಕಾರು ಸಿಂಗಲ್ ಓನರ್ ಕಾರು ಪ್ರೈಸಿಂಗ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಸರ್ 2,95,000 ಕೊಡ್ತಾ ಇದೀನಿ ಸರ್ 2,95,000 ಕೊಡ್ತೀನಿ ಓಕೆ ಹಾಗೆ ನೆಕ್ಸ್ಟ್ ಕಾಂಪ್ಯಾಕ್ಟ್ SUV ಹ್ಯುಂಡೈ ಕ್ರೆಟಾ ಇದೆ ಎಷ್ಟೇ ಮಾಡೆಲ್ ಸರ್ ಇದು ಸರ್ ಹೋಂಡೈ ಕ್ರೆಟಾ ಬಂದ್ಬಿಟ್ಟು 2015 ಮಾಡೆಲ್ SX ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಇಂಜಿನ್ ಡ್ಯೂಲ್ ಟೂನ್ ನೋಡ್ತಾ ಇದೀರಾ ಸಿಲ್ವರ್ ಕಲರ್ ಟಾಪ್ ಮೇಲೆ ಬ್ಲಾಕ್ ಕಲರ್ ಇದೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ABS ಬ್ರೇಕ್ ಕಂಪನಿ ಸಿಸ್ಟಮ್ ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ರಿವರ್ಸ್ ಕ್ಯಾಮರಾ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಅಡ್ಜಸ್ಟೇಬಲ್ ಕೂಡ ಬರುತ್ತೆ ಫೋಗ್ ಲ್ಯಾಂಪ್ಸ್ ಬರುತ್ತೆ ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಬರುತ್ತೆ ಇದರಲ್ಲಿ ಬ್ಯಾಕ್ ವೀಲ್ ಎಲ್ಲ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು XX ಆಪ್ಷನಲ್ ಡ್ಯೂಲ್ ಟೂನ್ ಇದು ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ ಡ್ರಿವೆನ್ 80,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಡೀಸೆಲ್ ಇಂಜಿನ್ ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ ಲಾಂಗ್ ಅಲ್ಲಿ 18 ಬರುತ್ತೆ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಈ ಕಸ್ಟಮರ್ 10.5 ಹೇಳ್ತಾ ಇರೋದು 10.5 ಲಕ್ಷ ಹೌದು 10.5 ಲಕ್ಷ ಬಜಾರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ 10.5 ಲಕ್ಷ 9.5 ಇಂದ ಕಮ್ಮಿ ಇಲ್ಲ ಗಾಡಿ ಫೈನಲ್ ಟು ಫೈನಲ್ ನೀವು 9.5 ಲಕ್ಷಕ್ಕಿಂತ ಕಡಿಮೆ ಕೊಡ್ತೀರಾ ಸರ್ 8,25,000 ಗಾಡಿ ಕೊಟ್ಟಿ ತಗೊಂಡೋಗ್ಲಿ ಸರ್ ಎಷ್ಟು 8,25,000 8,25,000 ಎಲ್ಲ ಫೈನಲ್ ಆಗುತ್ತಂತೆ ನೋಡ್ತಾ ಇರ್ಬೋದು ಗಾಡಿ ಇದು ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ 2015 ಮಾಡೆಲ್ ಹ್ಯುಂಡೈ ಕ್ರೆಟಾ ಆಲ್ಮೋಸ್ಟ್ ಇಲ್ಲೇ ಕೋಟಿಂಗ್ ಪ್ರೈಸ್ ಹಾಕೋರೆ 10.5 ಲಕ್ಷ ಹಾಕೋರೆ ಫುಲ್ ಡೆಡ್ ಲೈನ್ ಹೇಳ್ಬಿಟ್ಟಿದ್ರೆ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡೋದು 8,25,000 ಡೆಡ್ ಲೈನ್ ಪ್ರೈಸ್ ಬಜಾರ್ ಎಲ್ಲಿ ಹುಡ್ಕೊಂಡ್ ಬರ್ಬೇಕು ಅವರು ನೋಡ್ಕೊಂಡು ನನ್ನ ಹತ್ರ ಬಂದೆ ಸಿಕ್ ತಗೊಂತೀಯ ಇನ್ನೂ ಕಮ್ಮಿ ಇದೆಯಾ ಬಜಾರ್ ಅಲ್ಲಿ 8 ಲಕ್ಷ ಒಳಗಡೆ ಮಾಡ್ಕೊಡ್ತೀನಿ ಹೋಗಿ ಸರ್ ಹೌದಾ ಅವ್ರ ಬಜಾರ್ ನನಗೆ ತೋರಿಸ್ಬೇಕು ಸರ್ ಇಷ್ಟಿದೆ ಅಂತ ಆಗ 15 ಮಾಡೆಲ್ ಹ್ಯುಂಡೈ ಕ್ರೆಟಾ 8 ಲಕ್ಷಕ್ಕೂ ಮಾಡ್ಕೊಡ್ತಾರಂತೆ ನೋಡಿ ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಇದೆಯಲ್ಲ ಸರ್ ಇನ್ನೊಂದು ಸರ್ ಇನ್ನೊಂದು ಕ್ರೇಜಿ ಕಾರ್ ಕೊಡ್ತೀನಿ ಹೋಂಡಾ ಸಿಟಿ ಅದು ನೋಡಿದಿರಾ ಅವಾಗ ಮ್ಯಾನ್ಯುಯಲ್ ಇದು ಆಟೋಮೆಟಿಕ್ ಕಾರ್ ಕೊಡ್ತಾ ಇದೀನಿ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಗಾಡಿ ವಿತ್ ಡ್ಯೂಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಪ್ಲಸ್ ನಿಮ್ಗೆ ಲೆದರ್ ಸೀಟ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ರಿವರ್ಸ್ ಕ್ಯಾಮರಾ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ತಗೊಂಡೋಗ್ಬೇಕು ಜಸ್ಟ್ ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಡ್ರಿವನ್ ಸರ್ ಡ್ರಿವೆನ್
78,000 ಕಿಲೋಮೀಟರ್ ಇದೆ ಅದು ಪೆಟ್ರೋಲ್ ಇಂಜಿನ್ 2009 ಮಾಡೆಲ್ ಆಟೋಮ್ಯಾಟಿಕ್ ಕಾರ್ ಒಂದು ಬ್ಯೂಟಿಫುಲ್ ಅಂತ ಹೇಳಬಹುದು ವೈಟ್ ಕಲರ್ ಮಿಲ್ಕಿ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ನಮ್ಮ ಯಂಗ್ಸ್ಟರ್ಸ್ ಅವರಿಗೆ ಆಫರ್ ಜಿನಿನ್ ಆಫರ್ ಕೊಡ್ತೇನೆ ಧಮಾಕ ಆಫರ್ ಕೊಡ್ತಾ ಇದೀನಿ ಧಮಾಕ ಆಫರ್ ಹೇಳಿ ಸರ್ ಧಮಾಕ ಆಫರ್ ದೀಪಾವಳಿ ಹೆಂಗ್ ಬರ್ತಾ ಇದೆ ಹಂಗೆ ಧಮಾಕ ಆಫರ್ ಕೊಡ್ತೀನಿ ಇದು 2009 ಮಾಡೆಲ್ ಪೆಟ್ರೋಲ್ ಇಂಜಿನ್ ಗಾಡಿ ಟಾಪ್ ಎಂಡ್ ಆಟೋಮ್ಯಾಟಿಕ್ ಕಸ್ಟಮರ್ ಬಂದಿ 3 ಲಕ್ಷ 10,000 ಬೇಕು ಅಂತ ಹೇಳ್ತಾ ಇದ್ರು ನಾನು ಇಲ್ಲ ಸರ್ ದೀಪಾವಳಿ ಬರ್ತಾ ಇದೆ ಧಮಾಕ ಕೊಡಣ ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡಿದೀನಿ ಸರ್ 270 ಕೊಟ್ಟಿ ತಗೊಂಡ ಹೋಗ್ಲಿ ಸರ್ ಎಷ್ಟು 270,000 ಕೊಟ್ಟಿ ಗಾಡಿ ತಗೊಂಡ ಹೋಗ್ಲಿ ಸರ್ 270,000 ಆಟೋಮ್ಯಾಟಿಕ್ ಸ್ಪೆಷಲ್ ಧಮಾಕ ಆಫರ್ ದೀಪಾವಳಿ ಧಮಾಕ ಸ್ಪೆಷಲ್ ಆಫರ್ ಕೊಡ್ತೀನಿ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಪ್ರೈಸಿಂಗ್ 270,000 ಗೆ ಮಾಡ್ಕೊಡ್ತೀನಿ ಸರ್ 270,000 ಓಕೆ ಹಾಗೆ ನೆಕ್ಸ್ಟ್ TUV 300 ಇದೆ ಮಹೀಂದ್ರಾ ಅದು ಇದೆಷ್ಟೇ ಮಾಡಲ್ ಸರ್ ಸರ್ TUV 300 ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 2017 ಮಾಡೆಲ್ T8 ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಇಂಜಿನ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಿಗುತ್ತೆ ವಿತ್ ಡ್ಯುಯಲ್ ಏರ್ ಬ್ಯಾಗ್ ABS ಬ್ರೇಕ್ ಮ್ಯಾಗ್ ವೀಲ್ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ ಕಂಪನಿ ಸಿಸ್ಟಮ್ ನು ಕೂಡ ಬರುತ್ತೆ ಬ್ಯಾಕ್ ಎಲ್ಲ ನೋಡಬಹುದು 7 ಸೀಟರ್ ವೆಹಿಕಲ್ ಇದೆ ಒಂದು ಕಾಂಪ್ಯಾಕ್ಟ್ ಬೇಬಿ ಸೀಟರ್ಸ್ ಬರುತ್ತೆ ಇದರಲ್ಲಿ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ತರ ಕಾಣಿಸುತ್ತೆ ಮುಂದಗಡೆಯಿಂದ ನೋಡಿದ್ರೆ ಇದು ಇದು ಕಾಂಪ್ಯಾಕ್ಟ್ ಎಸ್ಯುವಿ ಬರುತ್ತೆ 7 ಸೀಟರ್ ತರ ಕಾಣಿಸುತ್ತೆ ಹೌದು 7 ಸೀಟರ್ ಕಾರ್ ವೆಹಿಕಲ್ ಸರ್ 17 ಮಾಡೆಲ್ T8 ಟಾಪ್ ಎಂಡ್ ವೇರಿಯಂಟ್ 300 ಕೊಡ್ತಾ ಇರೋದು ಫುಲ್ಲಿ ಲಕ್ಸುರಿ ಕಾರ್ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 7,50,000 ಹೇಳ್ತಾ ಇದ್ರು 7,50,000 ಕೋಟಿಂಗ್ ಪ್ರೈಸ್ ಒಳ್ಳೆ ಪ್ರೊಫೈಲ್ ಇದೆ ಅವರದು ಬೇರೆ 50,000 ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ತಗೊಂಡ ಹೋಗ್ಲಿ 50,000 ಕಟ್ಟಿದ್ರೆ ಸಾಕ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರಬೇಕು ಹಾಗೆ ನಿಮ್ದು ಹೌದು ಸಿವಿಲ್ ಜೀರೋ ಡೌನ್ ಪೇಮೆಂಟ್ ಆಗುತ್ತೆ ಟ್ರೈ ಮಾಡೋಣ ಅವ್ರ ಸ್ಯಾಲರಿ ಚೆನ್ನಾಗಿದೆ ಸ್ಯಾಲರಿ ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಹೌದು ಅಂಡ್ ಫೈನಲ್ ಪ್ರೈಸ್ ಏನಂದ್ರೆ ಸರ್ ಇದ್ರದ್ದು 6,95,000 ಕೊಡ್ತೀನಿ ಓಕೆ ಫುಲ್ ಟಾಪ್ ಎಂಡ್ ಅಲ್ಲ ಸರ್ ಇದು ಹೌದು ಹಾಗೆ ನೆಕ್ಸ್ಟ್ ಫಿಯಟ್ ಲೀನಿಯಾ ಇದೆಯಲ್ಲ ಸರ್ ಇದೆಷ್ಟೇ ಮಾಡಲ್ ಸರ್ ಫಿಯಟ್ ಲೀನಿಯಾ 2009 ಮಾಡೆಲ್ ಸಿಂಗಲ್ ಓನರ್ ಯಾರು ಲೋ ಬಜೆಟ್ ಅಲ್ಲಿ ಡಿಸೈರ್ ಕಾರ್ ಬೇಕು ಡೀಸೆಲ್ ಕಾರ್ ಬೇಕು ಒಳ್ಳೆ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಲೀನಿಯಾ ತಗೊಂಡೋಗಿ ಸಿಂಗಲ್ ಓನರ್ ಕಾರು ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಾ ಬಾಡಿ ಲೈನ್ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಒಂದ್ ಟೈರ್ ಕೂಡ ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ ಲೆದರ್ ಸೀಟ್ಸ್ ಇದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ಡಿಕ್ಕಿ ಸ್ಪೇಸ್ ಅಂಡ್ ನಿಮ್ಗೆ ಹಿಂಗಾದ್ರೆ ನೋಡಬಹುದು ಸಿಟ್ಟಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿರುತ್ತೆ ತುಂಬಾ ಕ್ಲೀನ್ ಆಗಿ ಕಂಫರ್ಟಬಲ್ ಅಲ್ಲಿ ಕುತ್ಕೊಂಡ್ಬೋದು ಒಂದು ಫಿಯೆಟ್ ಗಾಡಿ ಮಲ್ಟಿ ಜೆಟ್ ಇಂಜಿನ್ ಬರೋದು ಸೇಮ್ ಡಿಸೈರ್ ಇಂಜಿನ್ ಬರೋದು ಇದರಲ್ಲಿ ಮಲ್ಟಿ ಜೆಟ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 2,75,000 ಹೇಳ್ತಾ ಇದ್ರು 2,75,000 ಅವರು ಹೇಳ್ತಾ ಇರೋದು ಸರ್ ಫೈನಲ್ 2,40,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್ 2,40,000 ಬರ್ಲಿ ಗಾಡಿ ನೋಡ್ಲಿ ಮಾತಾಡೋಣ ಫೈನಲ್ ಸರ್ ವಿಡಿಯೋ ನಿಮ್ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಟ್ರೆ ಇಲ್ಲಿ ಬನ್ನಿ ಕಸ್ಟಮರ್ ನೆಗೋಷಿಯೇಟ್ ಮಾಡ್ತಾರೆ ಅದಕ್ಕೆ ಬರ್ಲಿ ಫಸ್ಟ್ ಗಾಡಿ ನೋಡ್ಲಿ ಕುತ್ಕೊಂಡ್ ಬೇಕಂದ್ರೆ ಮಾತಾಡೋಣ ಹೌದಾ ಓಕೆ ಸರ್ ಇನ್ನೊಂದು ಶಿಫ್ಟ್ ಇದೆ ಇದೆಷ್ಟೇ ಮಾಡಲ್ ಸರ್ ಶಿಫ್ಟ್ ಡಿಸೈರ್ ಸರ್ ಶಿಫ್ಟ್ ಡಿಸೈರ್ ಬಂದ್ಬಿಟ್ಟು 2012 ಮಾಡೆಲ್ VDI ವೇರಿಯಂಟ್ ಸಿಂಗಲ್ ಓನರ್ ಕಾರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ 1 ರೂಪಾಯಿ ಇದನ್ನು ಕೂಡ ಖರ್ಚು ಮಾಡೋದೇನಿಲ್ಲ ಜಸ್ಟ್ ಡೀಸೆಲ್ ಆಗ್ಬೇಕು ಯೂಸ್ ಮಾಡಬೇಕು ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟಿದ್ದಕ್ಕೆ 4,70,000 ಹೇಳ್ತಾ ಇದಾರೆ ಸರ್ 4,70,000 ಅವ್ರು ಹೇಳ್ತಾ ಇರೋದು ಸರ್ ಫೈನಲ್ ಟು ಫೈನಲ್ 4,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಶಿಫ್ಟ್ ಪ್ರಿಯರಿಗೆ ಒಂದ್ ಪ್ರೈಸ್ ಹೇಳ್ಬಿಡಿ ಸರ್ ಸ್ಪೆಷಲ್ ಸರ್ ನಾನು ಹೇಳಿದ ಸ್ಪೆಷಲ್ ಪ್ರೈಸ್ ಗಳು ಹೇಳ್ತಾ ಇರೋದು ನಾನು ಸರ್ ದೀಪಾವಳಿಗೆ ಇನ್ನೊಂದು ಧಮಾಕ ಆಫರ್ ಹೇಳಿ ಸರ್ ಅದನ್ನ ಬಿಟ್ಟು ಒಂದು 10,000 ಕಮ್ಮಿ ಮಾಡಿ ಸರ್ ಫೈನಲ್ ಕೊಡ್ತೀನಿ ಹೋಗಿ ಸರ್ 4,30,000 ಕೊಡ್ತೀನಿ ಸರ್ ಫೈನಲ್ 4,30,000 ಎಲ್ಲ ಇನ್ನೊಂದು ಶಿಫ್ಟ್ ಡಿಸೈರ್ ಡೀಲ್ ಕ್ಲೋಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ರೆನಾಲ್ಡ್ ಡಸ್ಟರ್ ಇದೆಯಲ್ಲ ಸರ್ ಸರ್ ರೆನಾಲ್ಡ್ ಡಸ್ಟರ್ 2013 ಮಾಡೆಲ್ RXT ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ ಸರ್ 110 PS ನೋಡ್ತಾ ಇದೀರಾ ಒಂದು ಕಾಂಪ್ಯಾಕ್ಟ್ ಎಸ್ಯುವಿ ಗಾಡಿ ಯಾರು ನೋಡ್ತಾ ಅವ್ರಿಗೆ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತೀನಿ ಧಮಾಕ ಆಫರ್ ಅಲ್ಲಿ ಕೊಡ್ತೀನಿ ಇದನ್ನು ಎಷ್ಟು ಆಗಿದೆ ಸರ್ ಸರ್ ಡ್ರಿವೆನ್ ಅರೌಂಡ್ 80,000 ನೋಡಿದೆ ಸೆಕೆಂಡ್ ಓನರ್ ವೆಹಿಕಲ್ ಎಲ್ಲ ರೆಕಾರ್ಡೆಡ್ ಸಿಲ್ವರ್ ಕಲರ್ ಅಲ್ಲಿ ಇರೋದು ಟಾಪ್ ಎಂಡ್ RXZ RXZ ಅಂದ್ರೆ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ಅಂತ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಸೈಡ್ ಮಿರರ್ಸ್ ಅಡ್ಜಸ್ಟೇಬಲ್ ಎಲ್ಲ ಇರುತ್ತೆ ಸರ್ ಪ್ರೈಸಿಂಗ್ ಅಲ್ಲಿ
ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 5 ಕಾಲ್ ಹೇಳ್ತಾ ಇರೋದು 5 ಕಾಲ್ ಲಕ್ಷ ಹೇಳ್ತಾ ಇದ್ದಾರೆ ಹಿಮಂತ್ ಸರ್ ಒಂದು ಧಮಾಕ ದೀಪಾವಳಿ ಆಫರ್ ಕೊಡ್ತೀನಿ ಹೇಳಿ ಸರ್ ಸರ್ 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 2013 ಕೆ ಗಾಡಿ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಕೆ ಗಾಡಿ ಇಲ್ಲ 13 ಮಾಡೆಲ್ ಗಾಡಿ ನಾನು ಕೆ ಗಾಡಿ ಕೊಡ್ತೀನಿ ಪ್ಯೂರ್ ಗಾಡಿ ಓನ್ಲಿ 4,70,000 ಕೊಟ್ಟಿ ತಗೊಂಡು ಹೋಗ್ಲಿ ಗಾಡಿ 4,70,000 ಕ್ಕೆಲ್ಲ ರೆನಾಲ್ಟ್ ಡಸ್ಟರ್ ಡೀಲ್ ಕ್ಲೋಸ್ ಆಗುತ್ತೆ 85 ಆ 110 ಆ ಸರ್ ಇದು ಸರ್ 110 RXZ ಇದು 110 PS ಫುಲ್ಲಿ ಟಾಪ್ ಎಂಡ್ ಪವರ್ ಫೀಚರ್ಸ್ ಎಲ್ಲಾ ಚೆನ್ನಾಗಿರುತ್ತೆ ನಂಬರ್ ನೋಡ್ಕೊಳ್ಳಿ ನಂಬರ್ ನಿಮಗೆ ಸೆಟ್ ಆದ್ರೆ ಬಂದ ಅದೇನಿದೆ ಮಾತಾಡ್ಕೊಂಡು ತಗೊಂಡು ಹೋಗಿ ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಎರ್ಟಿಗಾ ಸರ್ ಸರ್ ಎರ್ಟಿಗಾ ಇದೆ ಒಂದು ಫ್ಯಾಮಿಲಿ ಯೂಸ್ ಗೆ ಒಂದು ಎಕ್ಸ್‌ಯುವಿ ಗಾಡಿ ತರ ಬೇಕು ಮೈಲೇಜ್ ಬೇಕು ಪ್ಲಸ್ ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಬೇಕು ಅಂದ್ರೆ ನನ್ನ ಹತ್ರ ಒಂದು ಮಾರುತಿ ಎರ್ಟಿಗಾ ಸಿಗುತ್ತೆ ಅದನ್ನು ಕೂಡ ಮಾರ್ಕೆಟ್ ಡಿಮ್ಯಾಂಡೆಡ್ ಕಾರ್ ಇದು ಯಾಕಂದ್ರೆ ಹೊಸ ಗಾಡಿ ಬರ್ತಾ ಇಲ್ಲ ಡೀಸೆಲ್ ಗಾಡಿ ಪೆಟ್ರೋಲ್ ಗಾಡಿ ಸಿಎನ್ಜಿ ಗಾಡಿ ಬರ್ತಾ ಇರೋದು ಡೀಸೆಲ್ ಗಾಡಿ ಸಿಗ್ತಾ ಇಲ್ಲ ಡೀಸೆಲ್ ಗಾಡಿ ಡಿಮ್ಯಾಂಡ್ ಇದೆ ಇದು VDI ವಿತ್ ABS 2015 ಮಾಡೆಲ್ ಸಿಂಗಲ್ ಓನರ್ ಕಾರ್ ಡ್ರೈವನ್ ಅರೌಂಡ್ 70,000 ಕಿಲೋಮೀಟರ್ ಡ್ರೈವನ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ 1 ರೂಪಾಯಿ ಖರ್ಚಿಲ್ಲ ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇರೋದು ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದರೆ 7,25,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಓಕೆ ಸರ್ ಫೈನಲ್ ಟು ಫೈನಲ್ 6,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್ ಕಡಿಮೆ ಮಾಡಿ 10,000 ಕಮ್ಮಿ ಕೊಡಿ 675 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್ 6,75,000 ಬಂದ್ರೆ ಗಾಡಿ ಕೊಡ್ತೀನಿ 6,75,000 ಕ್ಕೆಲ್ಲ ಡೀಲ್ ಕ್ಲೋಸ್ ಮಾಡ್ಕೊಡ್ತಾರೆ ಟೈರ್ಸ್ ಎಲ್ಲ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಪೋಲೋ ಟೈರ್ಸ್ 7 ಸೀಟರ್ ಕಾರ್ ನಾರಾದರೂ ಬಜೆಟ್ ಅಲ್ಲಿ ಬೇಕು ಅಂತ ಹುಡುಕ್ತಾ ಇದ್ದೀರಾ ಈ ಕಾರ್ ಹೋಗಬಹುದು ಅಲ್ವಾ ಸರ್ ಸೋ ಸರ್ ಇವಾಗ ಇಷ್ಟು ಕಾರ್ಗಳದು ಡೀಟೇಲ್ಸ್ ಕೊಟ್ರಲ್ಲ ಇಷ್ಟೇ ಅಲ್ವಾ ಇವತ್ತು ಇರೋದು ಸರ್ ಇವತ್ತು ಸ್ಟಾಕ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 40-42 ಕಾರ್ಸ್ ತೋರಿಸಿದ್ದೀನಿ ಹೌದು ಇನ್ನೂ ಗಾಡಿಗಳು ಬೇಕಂದ್ರೂ ಕೂಡ ನನ್ನ ಹತ್ರ ಇರುತ್ತೆ ಯಾರಿಗೆ ಬೇಕಾಗುತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದ್ರೆ ನಮ್ಮ ಶೋರೂಮ್ಗೆ ಒನ್ ಟೈಮ್ ವಿಸಿಟ್ ಮಾಡಿ ಸರ್ ಕಾಂಟ್ಯಾಕ್ಟ್ ಫೋನ್ ಅಲ್ಲಿ ಏನಾದ್ರೆ ನಡೆಯಲ್ಲ ನಮ್ಮ ಹತ್ರ ಬರಬೇಕು ಸರ್ ಈ ಗಾಡಿ ಬೇಕು ತರಿಸಿ ಅಂತ ಹೇಳಿ 10 ನಿಮಿಷದಲ್ಲಿ ಗಾಡಿಗಳು ತರಿಸ್ತೀನಿ ಅವರಿಗೆ ತರಿಸಿ ಅವರಿಗೆ ಖಾಲಿ ಹಾತ್ ಕಳಿಸಲ್ಲ ಗಾಡಿ ಕೊಟ್ಟಿ ಕಳಿಸ್ತೀನಿ ಅವರಿಗೆ ಅವ್ರು ಖಾಲಿ ಹಾತ್ ಹೋಗಬಾರ್ದು ನಮ್ಮ ಶೋರೂಮ್ಗೆ ಬಂದಾದ್ಮೇಲೆ ಖಾಲಿ ಹಾತ್ ಹೋಗಬಾರ್ದು ಅವರು ಯಾವ್ದು ಗಾಡಿ ಅವ್ರಿಗೆ ಬಜೆಟ್ ಅಲ್ಲಿ ಸೆಟ್ ಮಾಡ ಯಾವ್ದು ಒಂದು ಗಾಡಿ ಒಳ್ಳೆ ಗಾಡಿ ಕ್ಲಾಸ್ ಗಾಡಿ ತಗೊಂಡ್ರೆ ನಮ್ಮ ಹತ್ರ ಹೆಸರು ಇರಬೇಕು ಸಾಗರ್ ಕಾರ್ಸ್ ಅಲ್ಲಿ ನಾವು ತಗೊಂಡಿದೀವಪ್ಪ ಗಾಡಿ ಒಳ್ಳೆ ಗಾಡಿ ಅಂತ ಹೆಸರು ಇರಬೇಕು ಆ ತರ ಗಾಡಿ ಕೊಡ್ತೀನಿ ಅವರಿಗೆ ಸರ್ ಇವಾಗ ಇಷ್ಟು ಗಾಡಿಗಳು ತೋರಿಸಿದಿರಲ್ಲ ಇದನ್ನ ಬಿಟ್ಟು ಬೇರೆ ಗಾಡಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀರಾ ಸರ್ ಅದೇ ನಾನು ಹೇಳ್ತಾ ಇರೋದು ಅವರಿಗೆ ಯಾವ್ದು ಗಾಡಿ ಬೇಕಾ 1 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಬೇಕಾ 1.5 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಬೇಕಾ 2 ಲಕ್ಷ ಬಜೆಟ್ ಅಲ್ಲಿ ಬೇಕಾ ಸಿಗತ್ತೆ ಬರಬೇಕು ನನ್ನ ಹತ್ರ ತಗೊಳ್ಬೇಕು ಗಾಡಿ ಅವ್ರು 50,000 ಬೇಕು ಅಂದ್ರೆ ಸರ್ 50,000 ಅದು ಯಾವ ಗಾಡಿ ಸಿಗತ್ತೆ ಅದು ಗಾಡಿ ಕೊಡ್ತೀನಿ ಸರ್ ಅವ್ರಿಗೆ ಹೌದಾ ಒಟ್ನಲ್ಲಿ ತರಿಸ್ಕೊಡ್ತೀರಾ ಒಟ್ನಲ್ಲಿ ತರಿಸಕ್ಕೆ ಕೊಡ್ತೀನಿ ಅವ್ರಿಗೆ ನಾನು ಹೇಳ್ದೇ ಅಲ್ವಾ ಅವ್ರ ಜೇಬಲ್ಲಿ ಕಾಸು ಇಕ್ಕೊಂಡು ಸರ್ ನಾನು ಬಂದಿದ್ದೀನಿ ನನಗೆ ಗಾಡಿ ಬೇಕು ತರಿಸಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ ಬಿಟ್ರೆ ಅವ್ರಿಗೆ ಖಾಲಿ ಹತ್ತು ಕಳ್ಸಲ್ಲ ಗಾಡಿ ಕೊಟ್ಟು ಕಳಿಸ್ತೀನಿ ಅವ್ರಿಗೆ ಓಕೆ ಸೊ ಬೇಕಂದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನೇ ಅರೇಂಜ್ ಮಾಡ್ಕೊಡ್ತಾರೆ ಅಂಡ್ ಲೋನ್ ಫೆಸಿಲಿಟಿನೂ ಇದೆ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಲೋನ್ ನೋಡಿ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತು ಸಾಗರ್ ಕಾರ್ಸ್ ಅಲ್ಲಿ ಲೋನ್ಗಳು ಯಾವ್ದು ಗಾಡಿ ಇರಲಿ ಲೋನ್ ಮಾಡ್ಕೊಡ್ತೀನಿ ಹೇಳಿದ್ವಿ ನಿಮ್ಗೆ ಪ್ಯಾನ್ ಇಂಡಿಯಾ ಲೋನ್ ಸಿಗುತ್ತೆ ಪೂರ್ತಿ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಪೂರ್ತಿ ಆಲ್ಮೋಸ್ಟ್ ನಿಮ್ಗೆ ಅವ್ರ ಕರ್ನಾಟಕ ಥ್ರೂಟ್ ಕರ್ನಾಟಕ ಎಲ್ಲಿನೂ ಇರಲಿ ಯಾವ್ದು ಸ್ಟೇಟ್ ಅಲ್ಲಿ ಯಾವ ಸಿಟಿಯಲ್ಲಿ ಇರಲಿ ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್ ನಮ್ಗೆ ಮೇನ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸಿವಿಲ್ ಚೆನ್ನಾಗಿರ್ಬೇಕು ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು ಇದು 3 ಚೆನ್ನಾಗಿ ಬಿಟ್ರೆ ನನಗೆ ಸ್ಯಾಲರಿನೂ ಬೇಡ ನನಗೆ ಸ್ವಂತ ಮನೆನೂ ಬೇಡ ನನಗೆ ಇದು ಅವ್ರದ್ದು GST ITR ನು ಬೇಡ ಆ ತರ ಇಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ 80% 90% ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ ಸೂಪರ್ ಅಂಡ್ ಪ್ಯಾನ್ ಇಂಡಿಯಾ ಲೋನ್ ಸಿಗುತ್ತೆ ಅಂದ್ರೆ ನಿಮಗೆ ಥ್ರೂ ಕರ್ನಾಟಕನೂ ಲೋನ್ ಸಿಕ್ಕೇ ಸಿಗುತ್ತೆ ಆರಾಮಾಗಿ ಬಂದು ವಿಸಿಟ್ ಮಾಡಬಹುದು ಅದೆಲ್ಲಿದ್ರೂ ಡಿಸ್ಟ್ರಿಕ್ಟ್ ಅಲ್ಲಿ ಆರಾಮಾಗಿ ಲೋನ್ ಆಗ್ಬಿಡುತ್ತೆ ಅಂಡ್ ಸರ್ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀರಲ್ಲ ಫೈನಲಿ ನಿಮ್ಮ ಶೋರೂಮ್ ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ ಸರ್ ನಮ್ಮ ಶೋರೂಮ್ಗೆ ಬರಕ್ಕೆ ಈಸಿ ಜಯನಗರ ಅಲ್ಲಿ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಎಲ್ಲರಿಗೂ ಗೊತ್ತು PM ಸ್ವಿಮ್ಮಿಂಗ್ ಪೂಲ್ ಮುಂಚೆ ಇತ್ತು ಅಯ್ಯೋ BBMP ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅದು 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು ಅಲ್ಲಿಂದ ಕೆಳಗಡೆ ಡೌನ್ ಥ್ರೂವರ್ಡ್ಸ್ 8th ಮೇನ್ ರೋಡ್ ಬೈಸಂದ್ರ ಕಡೆ ಹೋಗುತ್ತೆ ರೋಡು ನಿಮಾನ್ಸ್ ರೋಡು ನಿಮಾನ್ಸ್ ರೋಡ್ ಅಲ್ಲಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಅಂತ ಇದೆ ಗೊತ್ತಾಗಿಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಸಾಗರ್ ಕಾರ್ಸ್ ಅಂತ ಹಾಕಿ ಡೈರೆಕ್ಟ್ ನಮ್ದು ಫ್ರಂಟ್ ಪೇಜ್ ಅಲ್ಲಿ ತೋರಿಸುತ್ತೆ ವಿಸಿಟ್ ಮಾಡಬಹುದು ನಮ್ಮ ಶೋರೂಮ್ ಗೆ ಡೈರೆಕ್ಷನ್ಸ್ ಅಕೌಂಟ್ ಬಂದ್ಬಿಡಬಹುದು ಅಂಡ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ವ್ಯೂವರ್ಸ್ ಬರ್ತಾರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ 100% ಸರ್ ಅವ್ರು ಬರ್ಬಿಡ್ಲಿ ಸರ್ ನಿಮ್ಮ ಚಾನೆಲ್ ಇಂದ ಬಂದಿ ಅಂತ ನನಗೆ ತೋರಿಸಿದ್ರೆ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಹತ್ರ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟು ಕೊಡ್ತೀನಿ ಸರ್ ಅವ್ರಿಗೆ ಥ್ಯಾಂಕ್ ಯು ಸರ್ ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ